ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಮತ್ತು ಇಂಪಾರ್ಟೆಂಟ್ ಎಡಿಟೋರಿಯಲ್ ಮಾಡೋಣ ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ಕೇರಳ ಟಾಪ್ಸ್ ಇನ್ ಹೋಲ್ಡಿಂಗ್ ಅಸೆಂಬ್ಲಿ ಸಿಟಿಂಗ್ಸ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಸೊ ಕೇರಳ ರಾಜ್ಯ ಏನಾಗಿದೆ ಈ ಅಸೆಂಬ್ಲಿ ಸಿಟಿಂಗ್ಸ್ ಇರುತ್ತಲ್ಲ ಅಂದ್ರೆ ಈಗ ನಮ್ಮ ವಿಧಾನಸಭೆ ಏನು ಕೊಡುತ್ತಲ್ಲ ಅದರೊಳಗೆ ಏನಪ್ಪ ಅಂದ್ರೆ ಟಾಪ್ ಬಂದಿದೆ ಅಂತ ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲಿ ಎಷ್ಟು ದಿನದವರೆಗೂ ಅಸೆಂಬ್ಲಿ ನಡೆದಿದೆ ಅಂದ್ರೆ ಕೇವಲ ದಿನ ಕೇವಲ ನಲವತ್ತು ದಿನದವರೆಗೂ ಏನಪ್ಪ ಅಂದ್ರೆ ಅಸೆಂಬ್ಲಿ ನಡೆದ್ರೆ ಓವರ್ ಆಲ್ ಕೇರಳದೊಳಗೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಎಷ್ಟ ದಿನ ಅಸೆಂಬ್ಲಿನ ಹೇಳ್ ಮಾಡಿದಾರೆ ಅಥವಾ ಈ ಸೆಷನ್ ಅನ್ನ ನಡೆಸಿದಾರೆ ಅಂದ್ರೆ ಅರವತ್ತೊಂದು ಒಂದು ದಿನದವರೆಗೆ ಅವರು ಸೆಷನ್ ಅನ್ನ ನಡೆಸಿದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಕೇವಲ ನಲವತ್ತು ದಿನ ಮಾತ್ರ ಸೆಷನ್ ನಡೆದಿದೆ ಅಂತ ಹೇಳ್ಬೋದು ಸೊ ನೋಡ್ರಿ ಕೋವಿಡ್ ನೈನ್ಟೀನ್ ಏನಾಗಿತ್ತಪ್ಪ ಅಂದ್ರೆ ಕೇರಳ ಇದೆಯಲ್ಲ ಅದ್ರ ಅಸೆಂಬ್ಲಿ ರ್ಯಾಂಕಿಂಗ್ ಅಂದ್ರೆ ಎಂಟು ಟೈಮ್ಸ್ ಹಿಂದೆ ಹೋಗಿತ್ತು ಅಂದ್ರೆ ಇರೋ ರ್ಯಾಂಕ್ ಕಿ ಎಂಟು ರ್ಯಾಂಕ್ ಹಿಂದೆ ಹೋಗಿತ್ತು ಬಟ್ ಈಗ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನ್ ಸೆಕೆಂಡ್ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಬಂದ್ರು ಕೂಡ ಏನಪ್ಪ ಅಂದ್ರೆ ಅವರು ಅರವತ್ತೊಂದಿನ ಸಿಟಿಂಗ್ಸ್ ಅನ್ನ ಕೂತಿದ್ದಾರೆ ಅಂದ್ರೆ ಸೆಷನ್ ಎಷ್ಟು ದಿನದವರೆಗೂ ನಡೆಸಿದಾರಪ್ಪ ಅಂದ್ರೆ ಅರ್ವತ್ ಒಂದ ದಿನದವರೆಗೂ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಕೇರಳ ರಾಜ್ಯ ಇದೆಯಲ್ಲ ಎರಡ್ ಸಾವಿರದ ಹದಿನಾರ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಏನಪ್ಪ ಅಂದ್ರೆ ಫಸ್ಟ್ ರ್ಯಾಂಕ್ ಬಂದಿತ್ತು ಯಾವ್ದ್ರೊಳಗ ಅಂದ್ರೆ ಈ ಅಸೆಂಬ್ಲಿ ಸಿಟ್ಟಿಂಗ್ಸ್ ಇದೆಯಲ್ಲ ನಂಬರ್ ಆಫ್ ದ ಡೇಸ್ ಸೆಷನ್ ಹೆಲ್ಡ್ ಎಷ್ಟು ದಿನ ಸೆಷನ್ ನಡೆದಿತ್ತು ಜಾಸ್ತಿ ದಿನ ಸೆಷನ್ ನಡೆದಿತ್ತು ಎಲ್ಲಿ ನಡೆದಿತ್ತಪ್ಪ ಅಂದ್ರೆ ಕೇರಳದಲ್ಲೇ ನಡೆದಿತ್ತು ಹಾಗಾಗಿ ಎರಡ್ ಸಾವಿರದ ಹದಿನಾರಿಂದ ಹತ್ತೊಂಬತ್ತರಗೂ ಅದು ಫಸ್ಟ್ ಬಂದಿತ್ತು ಇದಾದ್ಮೇಲೆ ನೋಡ್ರಿ ಸೆಕೆ ಫಸ್ಟ್ ವೇವ್ ಪ್ಯಾಂಡಮಿಕ್ ಆದ್ಮೇಲೆ ಏನಾಗಿತ್ತಪ್ಪ ಅಂದ್ರೆ ಅದ್ರ ಎಂಟು ಸ್ಥಾನಗಳನ್ನು ಕಳೆದುಕೊಂಡಿತ್ತು ಈಗ ಮತ್ತೆ ಏನ್ ಮಾಡಿದೆ ಅಂದ್ರೆ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಹೇಳಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ನಂಬರ್ ಆಫ್ ಸಿಟ್ಟಿಂಗ್ಸ್ ಇದೆಯಲ್ಲ ಅಂದ್ರೆ ಎಷ್ಟು ಸೆಷನ್ ಹೇಳ್ ಮಾಡ್ತಾರಲ್ಲ ಅದು ಕೂಡ ಜಾಸ್ತಿ ಇರಿದ್ರು ಕೂಡ ಏನಪ್ಪ ಅಂದ್ರೆ ಕೇರಳದಲ್ಲಿರುವ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಏನ್ ಮಾಡಿದೆ ಅಂದ್ರೆ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಎಷ್ಟು ಆರ್ಡಿನೆನ್ಸ್ ಅನ್ನ ಹೊರಡಿಸಿದೆ ಅಂದ್ರೆ ಸೊ ಆ ಆರ್ಡಿನೆನ್ಸ್ ಅಂದ್ರೆ ನಾವು ಕನ್ನಡದಲ್ಲಿ ಏನ್ ಹೇಳ್ಬೋದಪ್ಪ ಅಂದ್ರೆ ಸುಗ್ರೀವಾಜ್ಞೆ ಅಂತ ಹೇಳ್ಬೋದು ಕನ್ನಡದಲ್ಲಿ ಏನ್ ಹೇಳ್ಬೋದು ಅಂದ್ರೆ ಸುಗ್ರೀವಾಜ್ನೆ ಸೊ ಸುಗ್ರೀವಾಜ್ಞೆ ಅಂದ್ರೆ ಏನಂದ್ರೆ ಯಾವಾಗ ಅಸೆಂಬ್ಲಿ ಸೆಷನ್ ಒಳಗಿರಲ್ಲ ಅಂದ್ರೆ ವಿಧಾನಸಭೆ ಯಾವಾಗ ಸೆಷನ್ ಅಲ್ಲಿ ಇರಲ್ಲ ಅವಾಗ ಹೊಡಿಸುವಂತ ಒಂದು ಆಗ್ನೆಗೆ ನಾವೇನಂತ ಕರಿತೀವಿ ಅಂದ್ರೆ ಕನ್ನಡದಲ್ಲಿ ಸುಗ್ರೀವಾಜ್ಞೆ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಆರ್ಡಿನೆನ್ಸ್ ಅಂತ ಕರಿತೀವಿ ಸೊ ಇಂತ ಎಷ್ಟು ಹೊಡಿಸಿದೆ ಅಂದ್ರೆ ಈಗ ನೂರ ನಲ್ವತ್ನಾಲ್ಕು ಸುಗ್ರೀವಾಜ್ಞೆಯನ್ನ ಹೊಡಿಸಿದೆ ಸೊ ನೋಡ್ರಿ ಅಷ್ಟ ಹೈಯೆಸ್ಟ್ ಸೆಷನ್ ಅಲ್ಲಿ ಕೂತ್ರು ಕೂಡ ಸೊ ಇಲ್ಲಿ ಏನ್ ಹೇಳ್ತಾರಂದ್ರೆ ಯಾವಾಗೆಲ್ಲ ಆರ್ಡಿನೆನ್ಸ್ ಹೊಡಿಸ್ತೀವಪ್ಪ ಅಂದ್ರೆ ಯಾವಾಗ ಯಾವಾಗ ಇಮಿಡಿಯೇಟ್ ಆಕ್ಷನ್ಸ್ ತಗೋಬೇಕಾಗುತ್ತೆ ಯಾವಾಗ ಯಾವಾಗ ಎಮರ್ಜೆನ್ಸಿ ಮ್ಯಾಟರ್ ಇರುತ್ತಲ್ಲ ಅವಾಗ ಮಾತ್ರ ಏನಪ್ಪ ಅಂದ್ರೆ ಈ ಆರ್ಡಿನೆನ್ಸ್ನ ಪಾಸ್ ಮಾಡ್ತೀವಿ ಅಥವಾ ಸುಗ್ರೀವಾಜ್ಞೆಯ ಹೊಡಿಸ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಈ ಸ್ಟಡಿನ ಔಟ್ ಮಾಡಿದವ್ರು ಯಾರಪ್ಪ ಅಂದ್ರೆ ಪಿ ಆರ್ ಎಸ್ ಲೆಜಿಸ್ಲೇಟಿವ್ ರಿಸರ್ಚ್ ಅನ್ನೋರು ಈ ಸ್ಟಡಿನ ಔಟ್ ಮಾಡಿದ್ದಾರೆ ಇದೇನಂದ್ರೆ ಒಂದು ಡೆಲ್ಲಿ ಬೇಸ್ಡ್ ಟಿಂಕ್ ಟ್ಯಾಂಕ್ ಇದ್ದು ಇದೇನ್ ಮಾಡಿದೆ ಅಂದ್ರೆ ಈ ಸ್ಟಡೀಸ್ ನ ಔಟ್ ಮಾಡಿದೆ ಯಾವ ಸೆಷನ್ ಎಷ್ಟು ದಿನ ನಡೆದಿದೆ ಆಮೇಲೆ ಎಷ್ಟು ಸುಗ್ರೀವಾಜ್ಞೆಯನ್ನ ಹೊಡಿಸಿದ್ದಾರೆ ಇದ್ರ ಬಗ್ಗೆ ಅವರು ಕಂಪ್ಲೀಟ್ ಆಗಿ ಅನಾಲಿಸ್ ಮಾಡಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸ್ಟಡಿ ಕಂಡಕ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಪಿ ಆರ್ ಎಸ್ ಲೆಜಿಸ್ಲೇಟಿವ್ ರಿಸರ್ಚ್ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರೋದ್ ಯಾವ್ದಪ್ಪ ಅಂದ್ರೆ ಕೇರಳ ಅವ್ರ ಎಷ್ಟು ದಿನದವರೆಗೂ ಸೆಷನ್ ಅಲ್ಲಿದ್ರು ಅಂದ್ರೆ ನಲ್ವತ್ತಿನ ಮೂರು ದಿನವರೆಗೂ ಸೆಷನ್ ಅನ್ನ ನಡೆಸಿದ್ದಾರೆ ಅದಾದ್ಮೇಲೆ ಕರ್ನಾಟಕ ನಮ್ಮ ರಾಜ್ಯ ಎಷ್ಟು ದಿನದವರೆಗೂ ಸೆಷನ್ ನಡೆಸಿದೆಯಪ್ಪ ಅಂದ್ರೆ ನಲವತ್ತು ದಿನದೊಳಗೂ ವರೆಗೂ ಸೆಷನ್ ನಡೆಸಿದೆ ಅದಾದ್ಮೇಲೆ ನೆಕ್ಸ್ಟ್ ಬರೋದು ತಮಿಳ್ನಾಡು ಆಮೇಲೆ ಬಿಹಾರ ಆಮೇಲೆ ಹಿಮಾಚಲ್ ಪ್ರದೇಶ ರಾಜಸ್ಥಾನ್ ಜಾರ್ಖಂಡ್ ಅಸ್ಸಾಂ ಮತ್ತೆ ಗುಜರಾತ್ ಸೊ ಇದಾದ್ಮೇಲೆ ನೋಡ್ರಿ ಈಗೇನು ಇಪ್ಪತ್ತೆಂಟು ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರಿ ಇಪ್ಪತ್ತೆಂಟು ಸ್ಟೇಟ್ ಅಸೆಂಬ್ಲೀಸು ಮತ್ತೆ ಒಂದು ಯೂನಿಯನ್ ಟೆರಿಟರಿ ಲೆಜಿಸ್ಲೇಚರ್ ಇರತ್ತಲ್ಲ ಅದರೊಳಗೆ ಹದಿನೇಳು ಏನಾಗ್ತಾವಪ್ಪ ಅಂದ್ರೆ ಇಪ್ಪತ್ತು ದಿನದಕ್ಕಿಂತ ಕಮ್ಮಿ ಸೆಷನ್ ಅಲ್ಲಿ ಕೂತಿದಾವೆ ಸೊ ನೋಡ್ರಿ ಇದರಲ್ಲಿ ಹದಿನೇಳು ಏನ್ ಮಾಡಿದಾವಂದ್ರೆ ಇಪ್ಪತ್ತು ದಿನಕ್ಕಿಂತ ಕಮ್ಮಿ ಸೆಷನ್ ಅಲ್ಲಿ ಕೂತ್ರೆ ಅದರಲ್ಲಿ ಯಾವ್ಯಾವ ಫಸ್ಟ್ ಅಪ್ ಅಂದ್ರೆ ಫಸ್ಟ್ ಇರೋದು ಅತಿ ಕಡಿಮೆ ಇರೋದು ಯಾವ್ದಪ್ಪ ಅಂದ್ರೆ ಆಂಧ್ರಪ್ರದೇಶ ಇದಾದ್ಮೇಲೆ ನೆಕ್ಸ್ಟ್ ಬರೋದ್ ಯಾವ್ದಂದ್ರೆ ನಾಗಾಲ್ಯಾಂಡ್ ಆಮೇಲೆ ಬರೋದು ಸಿಕ್ಕಿಂ ಆಮೇಲೆ ತ್ರಿಪುರ ಆಮೇಲೆ ಡೆಲ್ಲಿ ಬರ್ತದೆ ಇವೇನಪ್ಪ ಅಂದ್ರೆ ಹತ್ತು ದಿನದಕ್ಕಿಂತ ಕಮ್ಮಿ ಸೆಷನ್ ಅನ್ನ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಉತ್ತರ ಪ್ರದೇಶ ಮಣಿಪುರ ಪಂಜಾಬ್ ಎಷ್ಟಿದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಹದಿನೇಳು ದಿನ ಸೆಷನ್ ಅಲ್ಲಿ ಕೂತ್ರೆ ಮಣಿಪುರದಲ್ಲಿ ಹದಿನಾರು ದಿನ ಸೆಷನ್ ಅಲ್ಲಿ ಕೂತಿದ್ದಾರೆ ಪಂಜಾಬ್ ಅಲ್ಲಿ ಹನ್ನೊಂದು ದಿನದವರೆಗೂ ಸೆಷನ್ ಅನ್ನ ಕೂತಿದ್ದಾರೆ ಸೊ ನಾವು ಓವರ್ ಆಲ್ ಅವರೇಜ್ ಅನ್ನ ತಗೊಂಡಾಗ ಎಲ್ಲಾ ಅಸೆಂಬ್ಲಿ ಸಿಟಿಂಗ್ಸ್ ಅವರೇಜ್ ಅನ್ನ ತಗೊಂಡಾಗ ಅದೇನಿದೆ ಅಪ್ಪ ಅಂದ್ರೆ ಎವರೇಜ್ ಇಪ್ಪತ್ತೊಂದು ದಿನಕ್ಕಿಂತ ಕಮ್ಮಿ ಇದೆ ಸೊ ಕಂಪ್ಲೀಟ್ ನಮ್ಮ ದೇಶದಲ್ಲಿ ಎಷ್ಟು ಸ್ಟೇಟ್ ಅಟಂಬ್ ಇಪ್ಪತ್ತೆಂಟು ಸ್ಟೇಟ್ ಅಸೆಂಬ್ಲೀಸ್ ಮತ್ತೆ ಒಂದು ಯೂನಿಯನ್ ಟೆರಿಟರಿ ಎವರೇಜ್ ಅನ್ನ ತಗೊಂಡಾಗ ಅವೇನಪ್ಪ ಅಂದ್ರೆ ಇಪ್ಪತ್ತೊಂದು ದಿನಕ್ಕಿಂತ ಕಮ್ಮಿ ಸೆಷನ್ ಅಲ್ಲಿ ಕೂತಿದಾವೆ ಅಂತ ತೋರಿಸುತ್ತೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಎರಡ್ ಸಾವಿರ ಮತ್ತೆ ಎರಡ್ ಸಾವಿರ ಎರಡರಲ್ಲಿ ಒಂದು ಕಮಿಟಿ ಫಾರ್ಮ್ ಆಗಿತ್ತು ಯಾವುದಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಟು ರಿವ್ಯೂ ದ ವರ್ಕಿಂಗ್ ಅಂತ ಇದನ್ನ ಯಾರು ಚೇರ್ಮನ್ ಇದ್ರಪ್ಪ ಅಂದ್ರೆ ನಮ್ಮ ಫಾರ್ಮರ್ ಲೋಕಾಯುಕ್ತರಾದಂತಹ ಎಂ ಎಂ ಎನ್ ವೆಂಕಟಾಚಲ ಅವರು ಇದ್ರು ಇದ್ದರು ಅವರು ಒಂದು ಕೀ ಫೈಂಡಿಂಗ್ಸ್ ಅನ್ನ ಹೇಳಿದ್ರು ಏನ್ ಕೀ ಫೈಂಡಿಂಗ್ಸ್ ಅನ್ನ ಹೇಳಿದ್ರಪ್ಪ ಅಂದ್ರೆ ಸೊ ನೋಡ್ರಿ ಅವ್ರೇನ್ ಕೀ ಫೈಂಡಿಂಗ್ಸ್ ಹೇಳಿದ್ರು ಅಂದ್ರೆ ಯಾವ ಲೆಜಿಸ್ಲೇಚರ್ ಅಂದ್ರೆ ಯಾವ್ದು ವಿಧಾನಸಭೆ ಅಥವಾ ಲೆಜಿಸ್ಲೇಟರ್ ಇದಾವಲ್ಲ ಅವು ಎಪ್ಪತ್ತಕ್ಕಿಂತ ಕಮ್ಮಿ ಮೆಂಬರ್ಸ್ ಇದ್ರೆ ಅವರು ವರ್ಷದಲ್ಲಿ ಎಷ್ಟು ದಿನದವರೆಗೂ ಸೆಷನ್ ಅನ್ನ ನಡೆಸ್ಬೇಕಂದ್ರೆ ಐವತ್ತು ದಿನದವರೆಗೂ ಸೆಷನ್ ಅನ್ನ ನಡೆಸಬೇಕು ಬಿಟ್ಟು ಉಳಿದಂತ ಲೆಜಿಸ್ಲೇಚರ್ ಏನಿದೆ ಅಂದ್ರೆ ವಿಧಾನಸಭೆಗಳೇನಿದೆ ಅವು ಏನ್ ಮಾಡ್ಬೇಕಪ್ಪ ಅಂದ್ರೆ ತೊಂಬತ್ತು ದಿನದವರೆಗೂ ಈ ಸೆಷನ್ ಅನ್ನು ನಡೆಸಬೇಕು ಅಂತ ಹೇಳಿದ್ರು ಅಂದ್ರೆ ಐವತ್ತು ಎಪ್ಪತ್ತು ಮೆಂಬರ್ ಕಿಂತ ಕಡಿಮೆ ಇರುವಂತ ಅಸೆಂಬ್ಲೀಸ್ ಐವತ್ತು ದಿನದವರೆಗೂ ಒಂದು ಸೆಷನ್ ಅನ್ನ ಮಾಡಿದ್ರೆ ಎಪ್ಪತ್ತು ಜನರಿಗಿಂತ ಜಾಸ್ತಿ ಇದ್ದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ತೊಂಬತ್ತು ದಿನ ಸೆಷನ್ ಅನ್ನ ಮಾಡ್ಬೇಕಂತ ಹೇಳಿದ್ರು ಇದ್ರಲ್ಲಿ ನೋಡ್ರಿ ಹತ್ತು ಏನ್ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರೀಸ್ ಇದಾವಲ್ಲ ಅವು ಫಸ್ಟ್ ಕೇಸಲ್ಲಿ ಬಂದ್ರೆ ಆದ್ರೆ ಎಪ್ಪತ್ಕಿಂತ ಕಮ್ಮಿ ಬಂದ್ರೆ ಇನ್ನುಳದಂತೆ ಇಪ್ಪತ್ತೇನ್ ಮಾಡ್ತಾವಪ್ಪ ಅಂದ್ರೆ ಸೆಕೆಂಡ್ ಕೇಸಲ್ಲಿ ಬರ್ತಾವಂತ ಹೇಳ್ತಿದ್ದಾರೆ ಸೊ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಸಭೆ ಆಗುತ್ತೆ ಎಲ್ಲಪ್ಪ ಅಂದ್ರೆ ಗಾಂಧಿನಗರದಲ್ಲಿ ಇದ್ರ ಹೆಸರು ಏನಿರುತ್ತೆ ಅಂದ್ರೆ ಪ್ರಿಸೈಡಿಂಗ್ ಆಫೀಸರ್ಸ್ ಕಾನ್ಫರೆನ್ಸ್ ಇರುತ್ತೆ ಇದನ್ನ ಸಭೆಯಲ್ಲಿ ಏನ್ ಅಂದ್ರೆ ಮಿನಿಮಮ್ ಎಷ್ಟು ದಿನದವರೆಗೂ ನಾವು ಸೆಷನ್ ಅನ್ನು ನಡೆಸ್ಬೇಕಪ್ಪ ಒಂದು ವರ್ಷದಲ್ಲಿ ಅಂತ ಕೇಳಿದಾಗ ಅಲ್ಲಿ ಒಂದು ಒಪಿನಿಯನ್ ಬರುತ್ತೆ ಏನ್ ಒಪಿನಿಯನ್ ಬರುತ್ತಪ್ಪ ಅಂದ್ರೆ ಮಿನಿಮಮ್ ನಾವು ಅರವತ್ತು ದಿನ ಸೆಷನ್ ಅನ್ನ ನಡೆಸಬೇಕು ಅಂತ ಹೇಳಿದ್ದಾರೆ ಬಟ್ ಈಗ ಅದು ಆಗಿಲ್ಲ ಮುಂದೆ ಅದು ಇಂಪ್ಲಿಮೆಂಟ್ ಆಗ್ಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಅತಿ ಕಮ್ಮಿ ಸೆಷನ್ ಅನ್ನ ಅಥವಾ ಅತಿ ಜಾಸ್ತಿ ಆರ್ಡಿನೆನ್ಸ್ ಅನ್ನ ಹೊಡಿಸಿದ ಸ್ಟೇಟ್ ಅಸೆಂಬ್ಲೀಸ್ ಯಾವ್ದಪ್ಪ ಅಂದ್ರೆ ಪ್ರದೇಶದವರು ಇಪ್ಪತ್ತು ಆರ್ಡಿನೆನ್ಸ್ ಅನ್ನ ಹೊಡಿಸಿದ್ರೆ ಕೇರಳದವರು ಹದಿನೈದು ಆರ್ಡಿನೆನ್ಸ್ ಅನ್ನ ಅಂದ್ರೆ ಸುಗ್ರೀವಾಜ್ಞೆನ ಹೊಡಿಸಿದ್ದಾರೆ ಸೊ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಇರಬಹುದು ನಾನು ಆಗ್ಲೇ ನೂರ ನಲ್ವತ್ನಾಲ್ಕು ಹೇಳಿದೆ ಈಗೇನ್ ಬರೀ ಹದಿನೈದು ಅಂತ ಇದೀನಿ ಅಂತ ಸೊ ನೋಡ್ರಿ ಇದು ನೂರ ನಲ್ವತ್ ಇದೆಯಲ್ಲ ಇದು ಎರಡ್ ಸಾವಿರದ ಹದಿನಾರಿಂದ ಇಲ್ಲಿವರೆಗೆ ಒಟ್ಟಿಗೆ ಹೊರಡಿಸಿರುವಂತ ಸುಗ್ರೀವಾಜ್ಞೆ ಈಗ ಹದಿನೈದು ಬಂದು ಕಳೆದ ವರ್ಷದಲ್ಲಿ ಹೊರಡಿಸಿರುವಂತಹ ಸುಗ್ರೀವಾಜ್ಞೆ ಸೊ ಕಳೆದ ವರ್ಷದಲ್ಲಿ ಹೈಯೆಸ್ಟ್ ಸುಗ್ರೀವಾಜ್ಞೆಯನ್ನು ಹೊರಡಿಸಿದವರು ಯಾರಪ್ಪ ಅಂದ್ರೆ ಪ್ರದೇಶ್ ಅಂತ ಹೇಳ್ತಿದ್ದಾರೆ ಎಷ್ಟು ಹೊರಡಿಸಿದಾರೆ ಅಂದ್ರೆ ಇಪ್ಪತ್ತು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದಾರೆ ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಬಂದು ಕೇರಳ ಕೀನ್ ಟು ರಿಪ್ಲೇಸ್ ವೀಟ್ ವಿತ್ ರಾಗಿ ಫ್ರಮ್ ಸೆಂಟರ್ ಅಂದ್ರೆ ಕೇರಳದಲ್ಲಿ ಈಗೇನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದ್ರೆ ರೇಷನ್ ಕಾರ್ಡ್ ರೇಷನ್ ಶಾಪ್ಸ್ ಮೂಲಕ ಏನ್ ಕೊಡ್ತಿದಾರಲ್ಲ ಗೋಧಿಯನ್ನ ಕೊಡ್ತಿದಾರಲ್ಲ ಅದನ್ನ ಈಗ ರಿಪ್ಲೇಸ್ ಮಾಡಿ ಏನ್ ಕೊಡ್ಬೇಕಂತ ಮಾಡಿದ್ರಪ್ಪ ಅಂದ್ರೆ ರಾಗಿನ ಕೊಡ್ಬೇಕಂತ ಮಾಡಿದ್ದಾರೆ ಸೊ ನೋಡ್ರಿ ಇದು ಒಂದು ಒಳ್ಳೆ ಗುಡ್ ಸ್ಟೆಪ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ರಾಗಿಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆಯಲ್ಲ ಅದು ತುಂಬಾ ಜಾಸ್ತಿ ಇದೆ ಸೊ ಇದನ್ನ ರಿಪ್ಲೇಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆ ನ್ಯೂಟ್ರಿಷನ್ಸ್ ಅಥವಾ ನ್ಯೂಟ್ರಿಯೆಂಟ್ ಜನರಿಗೆ ಸೇರೋದ್ರಿಂದ ಅಲ್ಲಿರುವಂತ ಜನರಲ್ಲಿ ನ್ಯೂಟ್ರಿಷಿಯನ್ಸ್ ಇನ್ನು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಹುದು ಸೊ ನೋಡ್ರಿ ಕೇರಳ ಈಗ ಏನ್ ಮಾಡಿದ್ಯಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗೆ ಹೇಳಿದೆ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ಮೇಲೆ ರಾಗಿ ಪೌಡರ್ ಮತ್ತೆ ಚಿಕ್ಪಿ ಚಿಕ್ಪಿ ಅಂದ್ರೆ ಕಡಲೆ ಅಂತ ಕರಿತೀವಲ್ಲ ಕನ್ನಡದಲ್ಲಿ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರಪ್ಪ ಅಂದ್ರೆ ಚಿಕ್ಪಿ ಅಂತಾರೆ ಸೊ ನೋಡ್ರಿ ರಾಗಿ ಹಿಟ್ಟನ್ನ ಮತ್ತೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಡಲೆಯನ್ನ ಸಪ್ಲೈ ಮಾಡ್ತೀವಿ ಅಹ್ ಬದಲಾಗಿ ಅಂದ್ರೆ ಗೋದ್ಲಿ ಬದಲಾಗಿ ಅಂತ ಹೇಳಿದ್ದಾರೆ ಎಲ್ಲಿ ಅಂದ್ರೆ ಎಲ್ಲಿ ಅಣೆಮಿಕ್ ಕೇಸಸ್ ಜಾಸ್ತಿ ಇದೆ ಅಂದ್ರೆ ರಕ್ತ ಎಲ್ಲಿ ಕಮ್ಮಿ ಇರುತ್ತೆ ಅಂದ್ರೆ ಯಾರಲ್ಲಿ ಅಣೆಮಿಕ್ ಕೇಸಸ್ ಜಾಸ್ತಿ ಇದೆ ಅಂತ ಡಿಸ್ಟ್ರಿಕ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಚಿಕ್ಕ ಜೊತೆಗೆ ಏನಪ್ಪಾ ಅಂದ್ರೆ ರಾಗಿ ಅನ್ನ ರಾಗಿ ಫ್ಲೋರ್ ಅನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಯಾರಪ್ಪ ಅಂದ್ರೆ ಕೇರಳ ಫುಡ್ ಮಿನಿಸ್ಟರ್ ಆದಂತ ಜಿ ಆರ್ ಅನಿಲ್ ಅವರು ಹೇಳಿದ್ದಾರೆ ಇದಾದ್ಮೇಲೆ ನೋಡ್ರಿ ಅನಿಲ್ ಯಾಕೆ ಈ ತರ ಡಿಮ್ಯಾಂಡ್ ಮಾಡಿದ್ದಾರೆ ಅಥವಾ ಕೇರಳ ಯಾಕೆ ಈ ತರ ಡಿಮ್ಯಾಂಡ್ ಮಾಡಿದ್ದಾರೆ ಅಂದ್ರೆ ರಾಗಿ ಪೌಡರ್ ಮತ್ತೆ ಸಿಕ್ಬಿಗೆ ಅವರೊಂದು ಸ್ಟಡಿನ ಕಂಡಕ್ಟ್ ಮಾಡಿದ್ದಾರೆ ಯಾವ್ದ್ರ ಮೂಲಕಪ್ಪ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮೂಲಕ ಅಂಡ್ ಸ್ಟೇಟ್ ಫುಡ್ ಕಮಿಷನ್ ಮೂಲಕ ಇವ್ರೇನ್ ಹೇಳಿದಾರೆ ಅಂದ್ರೆ ನೀವು ಮಿಲೆಟ್ ಮತ್ತೆ ಪಲ್ಸಸ್ ಅನ್ನ ಕೊಡ್ರಿ ಮಿಲೆಟ್ ಮತ್ತು ಪಲ್ಸಸ್ ಅನ್ನ ಕೊಡ್ರಿ ಯಾವ್ದಕ್ಕಂದ್ರೆ ಅನೇಮಿಯಾ ಹಿಟ್ ಏರಿಯಾಕೆ ಸೊ ಅನೇಮಿಯಾ ಹಿಟ್ ರೀಸನ್ಸ್ ಆದಂತ ವಯನಾಡ್ ಪಾಲ್ಕಾಡ್ ಮತ್ತೆ ಇಡುಕ್ಕಿ ಡಿಸ್ಟ್ರಿಕ್ಟ್ಸ್ ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ರಾಗಿ ಫ್ಲೋರ್ ಅನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಈ ವರ್ಷ ನಾವೇನ್ ಸೆಲೆಬ್ರೇಟ್ ಮಾಡ್ತಿದ್ವಿ ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅನ್ನ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಅದಕ್ಕೆ ಕೇರಳ ಏನ್ ಪ್ಲಾನ್ ಮಾಡಿದ್ಯಪ್ಪ ಅಂದ್ರೆ ನಾವು ರಾಗಿ ಪೌಡರ್ ಅನ್ನ ಸಪ್ಲೈ ಮಾಡೋಣ ಅಥವಾ ರಾಗಿ ಹಿಟ್ಟನ್ನ ಸಪ್ಲೈ ಮಾಡೋಣ ಯಾರೆಲ್ಲ ರೇಷನ್ ಕಾರ್ಡ್ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳಿದೆ ಅಂದ್ರೆ ಸ್ಟೇಟ್ ಕೂಡ ಇನ್ನೊಂದು ರಿಕ್ವೆಸ್ಟ್ ಅನ್ನ ಮಾಡಿದೆ ಏನಪ್ಪ ಅಂದ್ರೆ ಪ್ರೋಟೀನ್ ರಿಚ್ ಇರುವಂತ ವೈಟ್ ಗ್ರಾಮ್ ಚಿಕ್ಪಿ ಸೊ ವೈಟ್ ಗ್ರಾಮ್ ಚಿಕ್ಪಿ ಅಂದ್ರೆ ಕಡಲೆಯನ್ನ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವು ಎರಡನ್ನೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಂದ ಸಪ್ಲೈ ಮಾಡ್ತಾರೆ ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ರಾಗಿಯನ್ನ ಸಪ್ಲೈ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅನೇಮಿಯಾ ಮಾತ್ರ ಕಮ್ಮಿ ಆಗೋದಲ್ದೆ ಏನಪ್ಪ ಅಂದ್ರೆ ಇನ್ನೊಂದಿಷ್ಟು ಅಡಿಷನಲ್ ಬೆನಿಫಿಟ್ ಕೂಡ ಬರುತ್ತೆ ಸೊ ನಮ್ಮ ರಾಜ್ಯ ಸರ್ಕಾರದವ್ರು ಏನಪ್ಪಾ ಅಂದ್ರೆ ರೇಷನ್ ಶಾಪ್ ಮೂಲಕ ರಾಗಿಯನ್ನ ಸಪ್ಲೈ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಏನ್ ಕೇಸಸ್ ಇದೆ ಅಂದ್ರೆ ಏನು ರಕ್ತಹೀನತೆ ಅಥವಾ ರಕ್ತ ಇಲ್ಲದೇ ಇರುವಂತ ಪರಿಸ್ಥಿತಿ ಇದೆ ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಹೆಣ್ಮಕ್ಳು ಮತ್ತೆ ಮಕ್ಕಳಲ್ಲಿ ಏನು ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆನ ನೋಡಿದಾಗ ರಕ್ತದ ರಕ್ತ ಕಮ್ಮಿ ಇರುತ್ತಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ನಾವು ರಾಗಿ ಹಿಟ್ಟನ್ನು ಕೊಡೋದ್ರಿಂದ ಅಥವಾ ರಾಗಿಯನ್ನು ಸಪ್ಲೈ ಮಾಡೋದ್ರಿಂದ ಅವರು ಕೂಡ ಏನಪ್ಪ ಅಂದ್ರೆ ರಾಗಿ ಮುದ್ದೆ ಆಗಿರ್ಬೋದು ಅಥವಾ ಗಂಜಲಿ ಆಗಿರ್ಬೋದು ಬೇರೆ ಏನಾದರೂ ಮೂಲಕ ರಾಗಿಯನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅವರಿಗೆ ಪೋಷಕಾಂಶಗಳು ಜಾಸ್ತಿ ಆಗೋದಲ್ದೇನೆ ಏನಪ್ಪ ಅಂದರೆ ಅಣೆಮೆ ಕೂಡ ದೂರ ಆಗುತ್ತೆ ಹಾಗಾಗಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಕೂಡ ಈ ಫುಡ್ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಾಗುತ್ತೆ ಯಾಕಂದ್ರೆ ನಮ್ಮ ರಾಜ್ಯದವ್ರಿಗೂ ಏನಪ್ಪ ಅಂದರೆ ಏನು ನ್ಯೂಟ್ರಿಷನ್ ಬೆನಿಫಿಟ್ಸ್ ಇದೆಯಲ್ಲ ಅದು ಸಿಗುತ್ತೆ ಅಂತ ನಾವು ಹೇಳ್ಬೋದು ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡಿರಿ ನೆಕ್ಸ್ಟ್ ಆರ್ಟಿಕಲ್ ಬಂದು ಮೋದಿ ಅನ್ವಿಲ್ಸ್ ಇಂಡಿಯಾಸ್ ಫಸ್ಟ್ ಗ್ಲೋಬಲ್ ಬುಲಿಯನ್ ಎಕ್ಸ್ಚೇಂಜ್ ಸೊ ಏನಾಗಿದೆಪ್ಪ ಅಂದ್ರೆ ಇಷ್ಟು ದಿನ ನಾವು ಟ್ರೇಡಿಂಗ್ ಯಾವ ಥರ ಮಾಡ್ತಿದ್ವಿ ಅಂದ್ರೆ ಸ್ಟಾಕೇಜಿಂಗ್ ಅವಳು ಮಾಡ್ತಿದ್ವಲ್ಲ ಇನ್ಮೇಲೆ ಏನಂದ್ರೆ ಇಂಟರ್ನ್ಯಾಷನಲಿ ನಾವು ಬುಲಿಯನ್ ಅಂದ್ರೆ ಗೋಲ್ಡ್ ಎಕ್ಸ್ಚೇಂಜ್ ಅನ್ನು ಕೂಡ ಮಾಡ್ಬೋದು ಅದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇಂಟರ್ ನ್ಯಾಷನಲ್ ಬುಲಿಯನ್ ಎಕ್ಸ್ಚೇಂಜ್ ಅನ್ನು ಫಸ್ಟ್ ಲಾಂಚ್ ಮಾಡಿದ್ದಾರೆ ಎಲ್ಲಪ್ಪ ಅಂದ್ರೆ ಗುಜರಾತಿನ ಗಾಂಧಿನಗರದ ಗಿಫ್ಟ್ ಸಿಟಿ ಸೊ ನೋಡ್ರಿ ಇದು ಗಿಫ್ಟ್ ಸಿಟಿ ಇದೆಯಲ್ಲ ಇದು ಗುಜರಾತ್ ಅಲ್ಲಿರುವಂತ ಒಂದು ಸಿಟಿ ಇದಕ್ಕೆ ಯಾಕೆ ಗಿಫ್ಟ್ ಅಂತ ಹೆಸರು ಕರೀತಾರಪ್ಪ ಅಂದ್ರೆ ಸೊ ನೋಡ್ರಿ ಗಿಫ್ಟ್ ಅಂದ್ರೆ ಏನಪ್ಪ ಅಂದ್ರೆ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟೆಕ್ ಸಿಟಿ ಅಂತ ಇದ್ರ ಹೆಸರು ಸೊ ಗಿಫ್ಟ್ ಅಂದ್ರೆ ಏನಂದ್ರೆ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಫೈನಾನ್ಷಿಯಲ್ ಟೆಕ್ ಸಿಟಿಗೆ ನಾವೇನಂತ ಕರಿತೀವಿ ಅಂದ್ರೆ ಗಿಫ್ಟ್ ಸಿಟಿ ಅಂತ ಕರಿತೀವಿ ಸೊ ಇದನ್ನ ಯಾವ್ದಕ್ಕೋಸ್ಕರನೇ ಸೆಟ್ ಅಪ್ ಮಾಡಿರೋದಪ್ಪ ಅಂದ್ರೆ ಈಗಿರುವಂತ ಪ್ರೈಮ್ ಮಿನಿಸ್ಟರ್ ಅವಾಗ ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸೆಟ್ ಅಪ್ ಇನ್ಸ್ಟಿಟ್ಯೂಟ್ ಇದು ಸೊ ಇದು ಸ್ಪೆಷಲಿ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಫೈನಾನ್ಷಿಯಲ್ ಸರ್ವಿಸ್ಕೋಸ್ಕರ ಸೆಟ್ ಅಪ್ ಮಾಡಿದಂತ ಇನ್ಸ್ಟಿಟ್ಯೂಟ್ ಆಗಿದೆ ಸೊ ಇದು ಗಾಂಧಿನಗರದಿಂದ ಹೊರಗಡೆ ಇದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇಂಡಿಯಾ ಇದೆಯಲ್ಲ ಇದೇನಪ್ಪ ಅಂದ್ರೆ ಗೋಲ್ಡ್ ಕನ್ಸಂಪ್ಷನ್ ಒಳಗೆ ಸೆಕೆಂಡ್ ಬಿಗ್ಗೆಸ್ಟ್ ಅಂದ್ರೆ ನಾವು ಎರಡನೇ ಅತಿ ದೊಡ್ಡ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಏನಪ್ಪ ಅಂದ್ರೆ ಗೋಲ್ಡ್ ಕನ್ಸ್ಯೂಮರ್ ಇದೀವಿ ಅಂತ ಹೇಳಿದ್ದಾರೆ ಸೊ ಈ ಏನ್ ಇಂಟರ್ನ್ಯಾಷನಲ್ ಇಂಡಿಯಾ ಇಂಟರ್ನ್ಯಾಷನಲ್ ಬುಲಿಯನ್ ಇಂಡೆಕ್ಸ್ ಅನ್ನ ಸೆಟ್ ಅಪ್ ಮಾಡ್ತಿದ್ರಲ್ಲ ಇದನ್ನ ಏನ್ ಮಾಡತ್ತಪ್ಪ ಅಂದ್ರೆ ಇದನ್ನ ಮಾಡೋ ಉದ್ದೇಶ ಏನಂದ್ರೆ ಏನಪ್ಪ ಅಂದ್ರೆ ಈಗೇನು ಟ್ರಾನ್ಸ್ಪರೆನ್ಸಿ ಇಲ್ಲ ಯಾವ್ದೊಳಗ ಅಂದ್ರೆ ಎಸ್ಪೆಷಲಿ ಈ ಗೋಲ್ಡ್ ಮಾರ್ಕೆಟ್ ಒಳಗೆ ಏನು ಟ್ರಾನ್ಸ್ಪರೆನ್ಸಿ ಇಲ್ಲಲ್ಲ ಆ ಟ್ರಾನ್ಸ್ಪರೆನ್ಸಿಯನ್ನ ತರೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಐ ಬಿ ಎಕ್ಸ್ ಅನ್ನ ಲಾಂಚ್ ಮಾಡ್ತಿದ್ದಾರೆ ಸೊ ನೋಡ್ರಿ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇದನ್ನ ಲಾಂಚ್ ಮಾಡೋದ್ರಿಂದ ಅಂದ್ರೆ ಸ್ಟ್ಯಾಂಡರ್ಡ್ ಗೋಲ್ಡ್ ಪ್ರೈಸಿಂಗ್ ಆಗುತ್ತೆ ಸ್ಪೆಷಲಿ ಅಂದ್ರೆ ದೇಶದೊಳಗೆ ಸ್ಟ್ಯಾಂಡರ್ಡ್ ಗೋಲ್ಡ್ ಪ್ರೈಸಿಂಗ್ ಆಗುತ್ತೆ ಅದರಿಂದ ಏನಪ್ಪಾ ಅಂದ್ರೆ ಯಾರು ಸ್ಮಾಲ್ ಡೀಲರ್ಸ್ ಇರ್ತಾರೆ ಆಮೇಲೆ ಜ್ಯುವೆಲರ್ಸ್ ಇರ್ತಾರೆ ಅವ್ರಿಗೆ ಏನಪ್ಪಾ ಅಂದ್ರೆ ಕಡಿಮೆ ರೇಟಿಗೆ ಸಿಗುತ್ತೆ ಇದರಿಂದ ಇಂಟರ್ನ್ ಏನಂದ್ರೆ ಮಾರ್ಕೆಟಿಗೆ ಕೂಡ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇಂಡಿಯಾ ಎಷ್ಟು ಇಂಪೋರ್ಟ್ ಮಾಡತ್ತಪ್ಪ ಅಂದ್ರೆ ಈ ವರ್ಷ ನಾವು ಸಾವಿರದ ಅರವತ್ತೊಂಬತ್ತು ಟನ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ವಿ ಗೋಲ್ಡ್ ಅನ್ನ ಅದೇ ಹೋದ ವರ್ಷ ಕಂಪೇರ್ ಮಾಡಿದ್ರೆ ನಾಲ್ಕನೂರ ಮೂವತ್ತು ಟನ್ಸ್ ಅನ್ನ ಮಾತ್ರ ಇಂಪೋರ್ಟ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈಗ ಯಾರು ಈ ಗೋಲ್ಡ್ ಕರೆನ್ಸಿ ಅಥವಾ ಗೋಲ್ಡ್ ಅನ್ನ ಬೈ ಮಾಡ್ತಾರೀ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಏನ್ ಮಾಡಿದಾರೆ ಅಂದ್ರೆ ಕೆಲವೊಂದಿಷ್ಟು ಏಜೆನ್ಸಿ ಮತ್ತೆ ಬ್ಯಾಂಕ್ಸಿಗೆ ಮಾತ್ರ ಏನಪ್ಪಾ ಅಂದ್ರೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಅವ್ರು ಮಾತ್ರ ಏನ್ ಮಾಡಬಹುದು ಅಂದ್ರೆ ಈ ಬಂಗಾರವನ್ನ ಖರೀದಿ ಮಾಡಬಹುದು ಬಿಟ್ಟು ಬೇರೆ ಯಾರಿಗೂ ಖರೀದಿ ಮಾಡುವಂತ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದನ್ನ ಲಾಂಚ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಟ್ರಾನ್ಸ್ಪರೆನ್ಸಿ ಬರುತ್ತೆ ಜೊತೆಗೆ ನೆಕ್ಸ್ಟ್ ಮೋದಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಂಡಿಯಾ ಈಗೇನಿದೆಯಲ್ಲ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಎಕನಾಮಿಕ್ಸ್ ಆಗಿದೆ ಸೊ ನಾವೀಗ ಯಾವ ಲೀಗನ್ನ ಜಾಯ್ನ್ ಆಗ್ತಿದ್ವಿ ಅಂದ್ರೆ ಗ್ಲೋಬಲ್ ಫೈನಾನ್ಷಿಯಲ್ ಸೆಂಟರ್ಸ್ ಆದಂತ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಕಿಂಗ್ಡಮ್ ಮತ್ತೆ ಸಿಂಗಾಪುರ್ ಲೀಗ್ ಜಾಯ್ನ್ ಆಗ್ತಿದೀವಿ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಅವರು ಯಾವ ತರನಾಗಿ ಇಂಡಿಯಾ ಇಂಪ್ರೂವ್ಮೆಂಟ್ ಅನ್ನೋದಕ್ಕೆ ಏನ್ ಹೇಳ್ತಿದಾರೆ ಅಂದ್ರೆ ಇಂಡಿಯಾದಲ್ಲಿ ಏನು ಪೇಮೆಂಟ್ ಆಗುತ್ತಲ್ಲ ಅದರಲ್ಲಿ ಫೋರ್ಟಿ ಪರ್ಸೆಂಟ್ ಶೇರ್ ಏನಿದೆಯಪ್ಪ ಅಂದ್ರೆ ಡಿಜಿಟಲ್ ಪೇಮೆಂಟ್ಸ್ ಇದೆ ಜೊತೆಗೆ ಅದೇನಂದ್ರೆ ರಿಯಲ್ ಟೈಮ್ ಡಿಜಿಟಲ್ ಪೇಮೆಂಟ್ ಇದೆ ಅದಕ್ಕೋಸ್ಕರ ನಾವೇನಂದ್ರೆ ಓವರ್ ಆಲ್ ಲೀಡಿಂಗ್ ಎಕನಾಮಿ ಇರೋದ್ರಿಂದ ನಾವು ಕೂಡ ಏನಪ್ಪಾ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಜೊತೆ ಕಾಂಪಿಟೇಷನ್ ಮಾಡೋಸ್ಕರ ಈ ಐ ಬಿ ಎಕ್ಸ್ ಅಂದ್ರೆ ಇಂಡಿಯಾ ಇಂಟರ್ನ್ಯಾಷನಲ್ ಬುಲಿಯನ್ ಎಕ್ಸ್ಚೇಂಜ್ ಅನ್ನ ಎಸ್ಟಾಬ್ಲಿಷ್ ಮಾಡಿದೀವಿ ಅಥವಾ ಅದನ್ನ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ನಿನ್ನೆ ಡಿಸ್ಕಸ್ ಮಾಡಿದಂತ ಟಾಪಿಕ್ ಬಗ್ಗೆನೇ ಇದೆ ಸೊ ಬಟ್ ಇಲ್ಲಿ ಡಿಫ್ರೆಂಟ್ ಆಗಿದೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಮಾನಸ್ ಟೈಗರ್ ರಿಸರ್ವ್ ಇದೆಯಲ್ಲ ಅಲ್ಲಿ ಒಂದು ಗಂಡು ಹುಲಿಗೆ ಎರಡು ಪಾಯಿಂಟ್ ನಾಲ್ಕು ಹೆಣ್ಣು ಹುಲಿಗಳಿದೆ ಅಂತ ಹೇಳ್ತಿದ್ದಾರೆ ಸೊ ಇದನ್ನ ಹೇಳಿದ್ ಯಾವಾಗಪ್ಪ ಅಂದ್ರೆ ಅವ್ರೇನ್ ಆನ್ಯುವಲ್ ಮಾನಿಟರಿಂಗ್ ಮಾಡ್ತಾರಲ್ಲ ಅದರ ರಿಸಲ್ಟ್ ಅಲ್ಲಿ ಇದನ್ನ ಹೇಳ್ತಿದ್ದಾರೆ ಸೊ ನೋಡ್ರಿ ಮಾನಸ್ ಟೈಗರ್ ರಿಸರ್ವ್ ಅಂದ್ರೆ ಇದು ಅಸಾಂನಲ್ಲಿದೆ ಸೊ ಅವ್ರು ಹೇಳುವ ಟೈಗರ್ ರಿಸರ್ವ್ ಪ್ರಕಾರ ಏನಪ್ಪ ಅಂದ್ರೆ ಪ್ರತಿಯೊಂದು ಗಂಡು ಹುಲಿಗೆ ಎರಡು ಪಾಯಿಂಟ್ ನಾಲ್ಕು ಹೆಣ್ಣು ಹುಲಿಗಳಿದಾವೆ ಅಂತ ಹೇಳ್ತಿದ್ದಾರೆ ಇದಕ್ಕಾಗಿರೋಕೆ ಇಷ್ಟು ಇನ್ಕ್ರೀಸ್ ಆಗ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಟ್ರಾನ್ಸ್ ಬ್ರೌಂಡ್ರಿ ವೈಲ್ಡ್ ಲೈಫ್ ರಿಸರ್ವ್ ಸೊ ನೋಡ್ರಿ ನಾವು ನಿನ್ನೆ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಏನ್ ಹೇಳಿದ್ವಪ್ಪಾ ಅಂದ್ರೆ ಬ್ರೀಡಿಂಗ್ ಬಗ್ಗೆ ಮಾತಾಡಿದ್ವಿ ಸೊ ಇನ್ ಬ್ರೀಡಿಂಗ್ ಅಂದ್ರೆ ಈಗ ಏನಾಗುತ್ತಂದ್ರೆ ಸೊ ಅಕಾರ್ಡಿಂಗ್ ಟು ನಿನ್ನೆ ಆತರ ಪ್ರಕಾರ ಏನಪ್ಪ ಅಂದ್ರೆ ಎಲ್ಲಿ ಪಾಪ್ಯುಲೇಷನ್ ನೂರಕ್ಕಿಂತ ಕಮ್ಮಿ ಇರುತ್ತೆ ಅಲ್ಲೇನಾಗುತ್ತಂದ್ರೆ ಆ ಪಾಪ್ಯುಲೇಷನ್ ಐಸೋಲೇಟ್ ಆಗಿ ಬ್ರೀಡಿಂಗ್ ಕರೆಕ್ಟ್ ಆಗಲ್ಲ ಸೊ ಕೆಲವೊಂದು ಏನಿರ್ತಾವಪ್ಪ ಅಂದ್ರೆ ಡಿಫಾಲ್ಟ್ ಜೀನ್ಸ್ ಅಂತ ಇರುತ್ತೆ ಆ ಜೀನ್ಸ್ ಕೂಡ ನೆಕ್ಸ್ಟ್ ಜನರೇಷನ್ ಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಬ್ರೀಡಿಂಗ್ ಲೆವೆಲ್ ಅಥವಾ ಬ್ರೀಡಿಂಗ್ ಕೆಪಾಸಿಟಿ ಕಮ್ಮಿಯಾಗಿ ಆ ಸಂತತಿ ಅಳಿವಾಗುತ್ತೆ ಅಂತ ಹೇಳಿದ್ವಿ ಸೊ ಅದೇ ತರನಾಗ ಇಲ್ಲೇನಾಗಿದೆ ಅಂದ್ರೆ ಟ್ರಾನ್ಸ್ ಅಂದ್ರೆ ಈ ವೈಲ್ಡ್ ಲೈಫ್ ರಿಸರ್ವ್ ಏನ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಥವಾ ಅವನ್ನ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಬೇರೆ ಬೌಂಡ್ರಿ ಕಳಿಸಿರೋದ್ರಿಂದ ಇಲ್ಲೇನಾಗಿದೆ ಏನಾಗಿದೆ ಅಂದ್ರೆ ಈ ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಯಾಕಂದ್ರೆ ನಿಮಗೆ ಗೊತ್ತು ನಾವ್ ಇತ್ತೀಚೆಗೆ ತುಂಬಾ ಹೆಮ್ಮೆ ಪಡೆಯುವ ವಿಷಯ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಹುಲಿಗಳ ಸಂತತಿ ಅಂದ್ರೆ ಜಾಸ್ತಿ ಆಗ್ತಿದೆ ಸೊ ಈ ಹುಲಿಗಳ ಸಂತತಿ ಏನಿದೆ ಅಲ್ಲ ಈ ಸಂತತಿ ಜಾಸ್ತಿ ಆಗ್ತಿರೋದ್ರಿಂದ ನಾವು ತುಂಬಾ ಖುಷಿ ಪಡ್ತೀವಿ ಬಟ್ ಆ ಖುಷಿನ ನಾವು ಮರಿಬಾರದು ಯಾವಾಗಿದ್ರೆ ಜಾಸ್ತಿ ಆಗುತ್ತಪ್ಪ ಅಂದ್ರೆ ನಿನ್ನೆ ಆತರ್ ಹೇಳಿರೋ ಪ್ರಕಾರ ಅಥವಾ ನಿನ್ನೆ ಆರ್ಟಿಕಲ್ ಡಿಸ್ಕಷನ್ ಪ್ರಕಾರ ಯಾವಾಗ ಹುಲಿಗಳ ಮೂವ್ಮೆಂಟ್ ಏನಪ್ಪ ಅಂದರೆ ಒಂದು ನ್ಯಾಷನಲ್ ಪಾರ್ಕ್ ಇಂದ ಅಥವಾ ಒಂದು ಟೈಗರ್ ರಿಸರ್ವ್ ಇಂದ ಇನ್ನೊಂದು ಟೈಗರ್ ರಿಸರ್ವ್ಗೆ ಮೂವ್ಮೆಂಟ್ ಆಗುತ್ತಲ್ಲ ಯಾವುದೇ ಬ್ಯಾರಿಯರ್ ಇಲ್ಲದೆ ಅವಾಗ ಮಾತ್ರ ಏನಪ್ಪ ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಇನ್ ಕೇಸ್ ಅದಾಗ್ಲಿಲ್ಲ ಅಂದ್ರೆ ಇನ್ ಬ್ರೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಬ್ರೀಡಿಂಗ್ ಅಂದ್ರೆ ಅವು ಅಲ್ಲೇ ಬ್ರೀಡಿಂಗ್ ಆಗೋದ್ರಿಂದ ಅದ್ರ ಕಮ್ಯುನಿಟಿ ಒಳಗೆ ಅಥವಾ ಅದರ ಸಮುದಾಯ ಒಳಗೆ ಬ್ರೀಡಿಂಗ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಯಾವುದಾದ್ರೂ ಡಿಫಾಲ್ಟ್ ಜೀನ್ಸ್ ಇದ್ದರೆ ಅದು ಕ್ಯಾರಿ ಓವರ್ ಆಗಿ ಹುಲಿಗಳ ಸಂತತಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಸೊ ಇದು ಟ್ರಾನ್ಸ್ ಬೌಂಡ್ರಿ ಅಥವಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ಮೆಂಟ್ ಆಗ್ಬೇಕಾದ್ರೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಇಂಪೀಡಿಯಂಟ್ಸ್ ಇರುತ್ತೆ ಅಥವಾ ತೊಂದರೆಗಳಿರುತ್ತೆ ಅಂತ ಹೇಳಿದ್ರು ಫಾರ್ ಎಕ್ಸಾಂಪಲ್ ಯಾವ್ಯಾವ ತೊಂದರೆಗಳಂತ ಹೇಳಿದ್ರಪ್ಪ ಅಂದ್ರೆ ನ್ಯಾಷನಲ್ ಹೈವೇಸ್ ಇರಬಹುದು ಅಥವಾ ವೆಲ್ ಇನ್ಫ್ರಾಸ್ಟ್ರಕ್ಚರ್ ಸಿಟೀಸ್ ಇರ್ಬೋದು ಇದರಿಂದ ಏನಪ್ಪ ಅಂದ್ರೆ ಹುಳಿಗಳ ಮೂವ್ಮೆಂಟ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಇನ್ ಕೇಸ್ ಅಲ್ಲೇನಾದ್ರೂ ಅಗ್ರಿಕಲ್ಚರ್ ಫೀಲ್ಡ್ಸ್ ಇದ್ರೆ ಸೊ ನೋಡ್ರಿ ಅಲ್ಲೇನಾದರೂ ಅಗ್ರಿಕಲ್ಚರ್ ಫೀಲ್ಡ್ ಇದ್ರೆ ಯಾವುದೇ ಅಂತ ತೊಂದರೆ ಇಲ್ಲ ಬಟ್ ನ್ಯಾಷನಲ್ ಹೈವೇ ಅಥವಾ ಸಿಟೀಸ್ ಇದ್ರೆ ಅಲ್ಲೇನಪ್ಪಾ ಅಂದ್ರೆ ಹುಲಿಗಳ ಮೂವ್ಮೆಂಟ್ ಆಗ್ತಿದಿಲ್ಲ ಇದರಿಂದ ಇನ್ಬ್ರೀಡಿಂಗ್ ಆಗಿತ್ತು ಅಂತ ಹೇಳಿದ್ರು ಸೊ ನೋಡ್ರಿ ಈಗ ಲೇಟೆಸ್ಟ್ ಸರ್ವೆ ಪ್ರಕಾರ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಪ್ರಕಾರ ಇಲ್ಲಿ ಎಷ್ಟು ರಿಸರ್ವೇಶನ್ ಇದೆ ಅಪ್ಪ ಅಂದ್ರೆ ಹ್ಯಾಬಿಟ್ಯಾಟ್ ಎರಡ್ ಸಾವಿರದ ಎಂಟುನೂರ ಮೂವತ್ತೇಳು ಪಾಯಿಂಟ್ ತ್ರೀ ಒನ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇದೆ ಸೊ ಇದರಲ್ಲಿ ಕ್ರಿಟಿಕಲ್ ಆಗಿರುವಂತಹ ಹ್ಯಾಬಿಟೈಟ್ ಏರಿಯಾ ಎಷ್ಟಪ್ಪ ಅಂದ್ರೆ ಐದನೂರ ಮೂವತ್ತಾರು ಪಾಯಿಂಟ್ ಎರಡು ಎರಡು ಸ್ಕ್ವೇರ್ ಕಿಲೋಮೀಟರ್ ಸೊ ನೋಡ್ರಿ ಇಷ್ಟೊಂದು ವೈಲ್ಡ್ ಏರಿಯಾ ಇದ್ದಾಗ ಏನಾಗತ್ತಪ್ಪ ಅಂದ್ರೆ ಹುಲಿಗಳ ಮೂವ್ಮೆಂಟ್ ಕೂಡ ಫ್ರೀ ಆಗಿರೋದ್ರಿಂದ ಅವುಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ಮೆಂಟ್ ಮಾಡಿ ಬ್ರೀಡಿಂಗ್ ಕೆಪಾಸಿಟಿನೂ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ನಿನ್ನೆ ಮೆಜರ್ಸ್ ಹೇಳ್ದಂಗೆ ನಾವು ಒಂದ್ ಕಡೆಯಿಂದ ಇನ್ನೊಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಏನಪ್ಪಾ ಅಂದ್ರೆ ಹುಲಿಗಳನ್ನ ಸಾಗಿಸಬೇಕು ಅಥವಾ ಅಲ್ಲಿ ಒಂದು ಹುಲಿ ಇನ್ನೊಂದು ಸ್ಯಾಂಚುರಿಗೆ ಹೋಗುವಷ್ಟು ಮಧ್ಯದಲ್ಲಿ ನಾವೇನಪ್ಪ ಅಂದ್ರೆ ಒಂದು ಟ್ರಾನ್ಸ್ ಬೌಂಡ್ರಿಯನ್ನ ಕ್ರಿಯೇಟ್ ಅಥವಾ ಟ್ರಾನ್ಸ್ ಕ್ರಿಯೇಟ್ ಮಾಡಿಕೊಡ್ಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಹುಲಿಗಳ ಸಂತತಿ ಜಾಸ್ತಿ ಆಗುತ್ತೆ ಆತರ್ ಹೇಳಿದ್ರು ಸೊ ಹಾಗಾಗಿ ಈಗ ಮಾನಸ್ ಟೈಗರ್ ರಿಸರ್ವ್ ಏನಿದೆಯಲ್ಲ ಇಲ್ಲಿ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಪ್ರತಿಯೊಂದು ಹುಲಿಗೂ ಎರಡು ಪಾಯಿಂಟ್ ನಾಲ್ಕು ಹೆಣ್ಣು ಹುಲಿಗಳಿದೆ ಅಂತ ಅವರು ಹೇಳ್ತಾ ಇದಾರೆ ಇದು ಏನಪ್ಪ ಅಂದ್ರೆ ಬ್ರೀಡಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಓವರ್ ಆಲ್ ಎಷ್ಟು ಟೈಗರ್ಸ್ ಇದಾವೆ ಅಂತ ಹೇಳಿದಾರೆ ಅಂದ್ರೆ ಐವತ್ತೆರಡು ಅಲ್ಲಿ ಹುಲಿಗಳಿದಾವೆ ಅಂತ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಎಡಿಟೋರಿಯಲ್ ಇದನ್ನು ಬರ್ದವ್ರು ಯಾರಪ್ಪ ಅಂದ್ರೆ ಜಸ್ಟಿಸ್ ಮದನ್ ಲೋಕೋರ್ ಇವರು ಸುಪ್ರೀಂ ಕೋರ್ಟ್ ನ ಜಡ್ಜ್ ಫಾರ್ಮರ್ ಜಡ್ಜ್ ಏನು ಹೇಳಿದಾರೆ ಅಂದ್ರೆ ವಿ ನೀಡ್ ಟು ಪ್ರೊಟೆಕ್ಟ್ ದ ವಿಶಲ್ ಬ್ಲೋವರ್ಸ್ ಸೊ ವಿಸಲ್ ಬ್ಲೋರ್ಸ್ ಅಂದ್ರೆ ಯಾರು ಎಕ್ಸ್ಪೋಸ್ ಮಾಡ್ತಾರಲ್ಲ ಏನಾದ್ರು ಕರಪ್ಷನ್ ಇದ್ದಾಗ ಆರ್ಟಿಐ ಆಕ್ಟಿವಿಸ್ಟ್ ಆಗಿ ಯಾರು ಎಕ್ಸ್ಪೋಸ್ ಮಾಡ್ತಾರಲ್ಲ ಅವರಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ವಿಸಲ್ ಬ್ಲೋವರ್ ಅಂತ ಕರಿತೀವಿ ಸೊ ಇಲ್ಲಿ ವಿಸಲ್ ಬ್ಲೋರ್ ಅಂದ್ರೆ ಏನಪ್ಪ ಅಂದ್ರೆ ಯಾವ್ದಾದ್ರೂ ಕರಪ್ಷನ್ ಆದಾಗ ಅಥವಾ ಯಾವುದೇ ಒಂದು ಈ ಗವರ್ಮೆಂಟ್ ಹಗರಣ ಆದಾಗ ಅದನ್ನ ಎಕ್ಸ್ಪೋಸ್ ಮಾಡುವಂತ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ವಿಸಲ್ ಬ್ಲೋವರ್ಸ್ ಅಂತ ಕರಿತೀವಿ ಸೊ ನೋಡ್ರಿ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಏನ್ಮಂದಿದೆಯಲ್ಲ ಸೊ ಈ ಆಕ್ಟ್ ಸೆಂಟರ್ ಏನಂತ ಕ್ಲಾಸಿಫೈ ಮಾಡತ್ತಪ್ಪ ಅಂತ ಡೆಮಾಕ್ರಸಿ ಒಳಗೆ ಒಂದು ಐದು ಸ್ಟ್ರಾಂಗೆಸ್ಟ್ ಲಾ ಇದ್ರೆ ಅದ್ರೊಳಗೆ ಇದು ಕೂಡ ಒಂದ ಅವರು ಕ್ಲಾಸಿಫೈ ಮಾಡ್ತಾರೆ ಸೊ ಈಗ ಏನಾದರೂ ನಮ್ಮ ಸಂವಿಧಾನದಲ್ಲಿ ಐದು ಸ್ಟ್ರಾಂಗೆಸ್ಟ್ ಲಾಸ್ ಇದ್ರೆ ಅದ್ರೊಳಗೆ ಏನಪ್ಪಾ ಅಂದ್ರೆ ಇದು ಕೂಡ ಒಂದು ಅಂತ ಅವರು ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾರೆ ಯಾವ್ದಂದ್ರೆ ಇದು ಯಾವ್ದಪ್ಪ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಹೇಳ್ತಾರೆ ಸೊ ನೋಡ್ರಿ ಇದೇನ್ ಮಾಡತ್ತಪ್ಪ ಅಂದ್ರೆ ಜನರಿಗೆ ಎಂಪವರ್ ಮಾಡುತ್ತೆ ಅಂದ್ರೆ ಇನ್ನು ಜಾಸ್ತಿ ಹಕ್ಕನ್ನ ಕೊಡುತ್ತೆ ಯಾವ್ದ್ರೊಳಗೆ ಅಂದ್ರೆ ಈ ಗವರ್ಮೆಂಟ್ ಏನ್ ಪಾಲಿಸಿ ಮೇಕಿಂಗ್ ಪ್ರೊಸೆಸ್ ಮಾಡುತ್ತಲ್ಲ ಅದ್ರೊಳಗೆ ಜೊತೆಗೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅವ್ರು ಹೆಂಗೆ ಫಂಕ್ಷನಿಂಗ್ ಮಾಡ್ತಾರೆ ಮತ್ತೆ ಹೆಂಗೆ ಎಕ್ಸಿಕ್ಯೂಟ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇನ್ನು ಕೂಡ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಅವ್ರಿಗೆ ಸ್ವಾತಂತ್ರ್ಯವನ್ನ ಕೊಡುತ್ತೆ ಅಂತ ಸ್ವಾತಂತ್ರ್ಯ ಜೊತೆಗೆ ಹಕ್ಕನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆರ್ಡಿನರಿ ಸಿಟಿಜನ್ಸ್ ಏನಿದಾರಲ್ಲ ಮಾಡ್ತಿದ್ರು ಅಂದ್ರೆ ಈ ಕಾನೂನನ್ನ ಯೂಸ್ ಮಾಡ್ಕೊಂಡು ಏನ್ ಹೇಳ್ತಿದಾರೆ ಅಂದ್ರೆ ಈ ಕಾನೂನನ್ನ ಯೂಸ್ ಮಾಡ್ಕೊಂಡು ಯಾರೆಲ್ಲ ಪಬ್ಲಿಕ್ ಅಥಾರಿಟೀಸ್ ಆದ್ರೆ ಯಾರೆಲ್ಲ ಸರ್ಕಾರಿ ನೌಕರರಿದ್ದಾರೆ ಅಥವಾ ಸರ್ಕಾರಿ ಕೆಲಸದಲ್ಲಿ ಇದಾರೆ ಅಂತವ್ರ ಏನಪ್ಪಾ ಅಂದ್ರೆ ಅಕೌಂಟೇಬಲ್ ಅಂದ್ರೆ ಅವ್ರೇನಾದ್ರೂ ಕರಪ್ಷನ್ ಮಾಡಿದಾಗ ಅದನ್ನ ಮತ್ತೆ ಜಾರಿಗೆ ತರೋದ ಇರಲಿ ಅಥವಾ ಅವ್ರೆಲ್ಲಾದ್ರೂ ತಪ್ಪು ನಡೀತಿದ್ರೆ ಅದನ್ನ ಅಕೌಂಟೇಬಲ್ ಮಾಡಕ್ಕೆ ಮತ್ತೆ ಟ್ರಾನ್ಸ್ಪರೆನ್ಸಿ ತರಕೆ ಅಂದ್ರೆ ಈಗೇನ್ ನಮಗೆ ಟ್ರಾನ್ಸ್ಪರೆನ್ಸಿ ಇಲ್ಲಲ್ಲ ಅವ್ರೇನ್ ಕೆಲಸ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ ಆ ತರೋದಕ್ಕೋಸ್ಕರ ಏನಪ್ಪ ಏನಪ್ಪಾಂದ್ರೆ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಲಾಸ್ ನ ಯಾರು ಜಾಸ್ತಿ ಯೂಸ್ ಮಾಡಿದಾರೆ ಅಂದ್ರೆ ಸಾಮಾನ್ಯ ನಾಗರಿಕರು ಅದ್ರೊಳಗೆ ಎಸ್ಪೆಷಲಿ ಯಾರಪ್ಪ ಅಂದ್ರೆ ಯಾರಲ್ಲ ಆರ್ಟಿ ಆರ್ ಟಿ ಐ ಆಕ್ಟಿವಿಸ್ಟ್ ಇದಾರೆ ಅವರು ಆಮೇಲೆ ಲಾಯರ್ಸ್ ಆಮೇಲೆ ಬ್ಯೂರೋಕ್ರಾಟ್ಸ್ ಸೊ ಬ್ಯೂರೋಕ್ರಾಟ್ಸ್ ಅಂದ್ರೆ ಅಧಿಕಾರಿಗಳು ಆಮೇಲೆ ರಿಸರ್ಚರ್ ಆಮೇಲೆ ಜರ್ನಲಿಸ್ಟ್ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರಪ್ಪ ಅಂದ್ರೆ ಸಾಮಾನ್ಯ ನಾಗರಿಕರು ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ನೋಡ್ರಿ ಇವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಸಿಂಪಲ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಸಿಂಪಲ್ ಕ್ವಶನ್ಸ್ ಅನ್ನ ಕೇಳಿದ್ರೊಳಗೆ ಅವ್ರ ಕಡೆಯಿಂದ ಆನ್ಸರ್ಸ್ ಅನ್ನ ತಗೋತಾರೆ ಯಾವ ತರನಾಗಿ ನೀವು ಪಬ್ಲಿಕ್ ಫಂಡ್ಸ್ ಅನ್ನ ಯೂಸ್ ಮಾಡಿದಿರಾ ಆಮೇಲೆ ಅದ್ರಾಗ ಏನಾದ್ರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅಂದ್ರೆ ಕರಪ್ಷನ್ ಆಗಿದ್ರೆ ಆ ಕರಪ್ಷನ್ ಅನ್ನ ಕಂಡು ಅದನ್ನ ಏನಪ್ಪ ಅಂದ್ರೆ ಎಳೀತಾರೆ ಅಂತ ಹೇಳಿದ್ದಾರೆ ಸೊ ಇದೆಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಪಂಚಾಯತ್ ಲೆವೆಲ್ ಇಂದ ಹಿಡಿದು ನೋಡ್ರಿ ಪಂಚಾಯತ್ ಲೆವೆಲ್ ಇಂದ ಹಿಡಿದು ಪಾರ್ಲಿಮೆಂಟ್ ವರ್ಗೂ ಏನಪ್ಪ ಅಂದ್ರೆ ಕರಪ್ಷನ್ ಏನಾದರೂ ಆದ್ರೆ ಅದನ್ನ ಏನಪ್ಪ ಅಂದ್ರೆ ಆರ್ಟಿಐ ಆಕ್ಟಿವಿಸ್ಟ್ ಅವರು ಕಂಡು ಹಿಡಿದು ಅದನ್ನ ಬೈಲಿಗೆ ಹೇಳೀತಾರೆ ಅಂತ ಹೇಳ್ತಿದ್ದಾರೆ ಸೊ ಈಗೇನು ವೈಡ್ ಸ್ಪ್ರೆಡ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಆರ್ ಟಿ ಐ ಏನಪ್ಪ ಅಂದ್ರೆ ಪಾರ್ಟಿಸಿಪೇಟರಿ ಡೆಮಾಕ್ರಸಿಗೆ ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂದ್ರೆ ಪ್ರತಿಯೊಬ್ರು ಕೂಡ ಏನಪ್ಪ ಅಂದ್ರೆ ಈ ಸಂವಿಧಾನದೊಳಗೆ ಭಾಗವಹಿಸೋದಕ್ಕೆ ನಾವೇನಂತೀವಿ ಅಂದ್ರೆ ಭಾಗವಹಿಸುವಂತ ಸಂವಿಧಾನ ಅಂತ ಕರಿತೀವಿ ಸೊ ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗ್ತಿದೆ ಅಂದ್ರೆ ಈ ಆರ್ ಟಿ ಆಕ್ಟ್ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಮೇಜರ್ ಕನ್ಸರ್ನ್ ಏನಪ್ಪಾ ಅಂದ್ರೆ ಯಾರೆಲ್ಲ ಈ ತರನಾಗಿ ಎಕ್ಸ್ಪೋಸ್ ಮಾಡ್ತಾರಲ್ಲ ಅಂತ ವ್ಯಕ್ತಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಕೊಲೆ ಮಾಡ್ತಾರೆ ಈಗ ನಾವೇನಾದ್ರೂ ತುಂಬಾ ಪವರ್ಫುಲ್ ಅಧಿಕಾರಿ ಇರ್ಬೋದು ಕಾಂಟ್ರಾಕ್ಟ್ ಇರ್ಬೋದು ಮತ್ತೆ ಬೇರೆ ಬೇರೆ ಇವ್ರದ್ದು ಏನಾದರೂ ಎಕ್ಸ್ಪೋಸ್ ಮಾಡಿದಾಗ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಂತ ಆಕ್ಟಿವಿಸ್ಟ್ ನ ಕೊಲೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇದು ಒಂದೇನಂದ್ರೆ ನಿಲ್ಬೇಕು ಸಿಸ್ಟಮ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ಆರ್ ಟಿ ಐ ಮೇಲೆ ಏನಪ್ಪ ಅಂದ್ರೆ ಎಷ್ಟು ಆಕ್ಟಿವಿಸ್ಟ್ ಅನ್ನ ಕೊಂದಿದ್ದಾರೆ ಅಂದ್ರೆ ಅದು ಎರಡ್ ಸಾವಿರದ ಐದರಲ್ಲಿ ಬಂದಾಗಿಂದ ಏನಪ್ಪ ಅಂದ್ರೆ ಒಂದು ನೂರು ಜನ ಆರ್ ಟಿ ಆಕ್ಟಿವಿಸ್ಟ್ ಅನ್ನ ಕೊಂದಿದ್ದಾರೆ ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಇವ್ರನ್ನಷ್ಟೇ ಕೊಲ್ಲದಲ್ಲದೆ ಇನ್ನು ಕೂಡ ಕೆಲವೊಬ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಡೈಲಿ ಬೇಸಿಸ್ ಮೇಲೆ ಹರೈಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಮ್ಮ ಡೆಮಾಕ್ರಸಿಯಲ್ಲಿ ಲಾಸ್ ಇದ್ರು ಕೂಡ ಅಕೌಂಟೇಬಲ್ ಮಾಡಕ್ ಕೂಡ ಆದ್ರೂ ಕೂಡ ಈ ಏನ್ ಲೀಗಲ್ ಸೇಫ್ ಕಾರ್ಡ್ಸ್ ಕೊಡ್ಬೇಕು ನಾವು ಯಾರಿಗೆ ಅಂದ್ರೆ ಟಿ ಆಕ್ಟಿವಿಸ್ಟ್ ಗೆ ಅದನ್ನು ಕೊಡಕ್ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಇದರಲ್ಲಿ ವರ್ಸ್ಟ್ ಯಾವುದಪ್ಪ ಅಂದ್ರೆ ಸೊ ನೋಡ್ರಿ ಬಿಹಾರ್ ಇದೆಯಲ್ಲ ಇದು ಒನ್ ಆಫ್ ದ ಡೇಂಜರಸ್ ಸ್ಟೇಟ್ಸ್ ಅಂತ ಹೇಳ್ತಾರೆ ಯಾಕಂದ್ರೆ ಬಿಹಾರಲ್ಲಿ ಈಗೇನು ಹಾರ್ಟ್ ಏಕ್ ಕೊಲ್ತಿದಾರಲ್ಲ ಅದು ದೇಶದಲ್ಲೇ ಹೈಯೆಸ್ಟ್ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಇದು ಏನಪ್ಪ ಅಂದ್ರೆ ಬಹಳ ವರ್ಸ್ಟ್ ಆದಂತ ಸ್ಟೇಟ್ ಅಂತ ಹೇಳ್ತಿದ್ದಾರೆ ಇವರೇ ಏನಪ್ಪಾ ಅಂದ್ರೆ ಇದ್ರ ಜೊತೆಗೆ ನೋಡ್ರಿ ಇನ್ನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬಿಹಾರದವರೇ ಫಸ್ಟ್ ಏನಪ್ಪಾ ಅಂದ್ರೆ ಈ ಲಾನ ಪ್ರಮೋಟ್ ಮಾಡಿದ್ದು ಅವರೇ ಈಗ ವರ್ಸ್ಟ್ ಸ್ಟೇಟ್ ಅಲ್ಲಿ ಇದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಬಿಹಾರ್ ರಾಜ್ಯದಲ್ಲಿ ಈಗಾಗಲೇ ಎಷ್ಟು ಜನ ಆಕ್ಟಿವಿಸ್ಟ್ ತೀರ್ಕೊಂಡಿದ್ದಾರೆ ಅಥವಾ ಕೊಂದಿದ್ದಾರೆ ಅಂದ್ರೆ ಇಪ್ಪತ್ತು ಜನ ಆರ್ ಟಿಐ ಆಕ್ಟಿವಿಸ್ಟ್ ಅನ್ನ ಕೊಂದಿದ್ದಾರೆ ಯಾವಾಗಿದ್ದ ಅಂದ್ರೆ ಎರಡ್ ಸಾವಿರದ ಹತ್ತರಿಂದ ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಒಂದರಲ್ಲೇ ಏನಪ್ಪಾ ಅಂದ್ರೆ ಆರು ಜನ ಆರ್ ಟಿಐ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಇವರು ಒಂದು ಇನ್ಫಾರ್ಮೇಶನ್ ಕೇಳ್ತಿದ್ರಿ ಏನಪ್ಪಾ ಅಂದ್ರೆ ಯಾವ ತರನಾಗಿ ಪಬ್ಲಿಕ್ಸ್ ಪ್ರೋಗ್ರಾಮ್ಸ್ ವರ್ಕ್ ಆಗುತ್ತೆ ಆಮೇಲೆ ಇನ್ಸ್ಟಿಟ್ಯೂಷನ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಕೇಳದಕ್ಕೋಸ್ಕರ ಏನಪ್ಪ ಅಂದ್ರೆ ಇವ್ರನ್ನ ಕೊಲೆ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ ಸೊ ಈ ಏನ್ ಮರ್ಡರ್ಸ್ ಆಗ್ತಿದೆಯಲ್ಲ ಇದರಿಂದ ಏನಾಗ್ತಿದೆಯಪ್ಪ ಅಂದ್ರೆ ಈ ಮರ್ಡರ್ಸ್ ಇಂದ ಏನಂದ್ರೆ ಅರ್ಜೆಂಟ್ ಕ್ವಶನ್ಸ್ ಬರ್ತಿದೆ ಯಾಕೆ ಸ್ಟೇಟ್ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿಲ್ಲ ಎಲ್ಲಿ ಲೀಗಲ್ ಅಥಾರಿಟಿ ಫೇಲ್ ಆಗ್ತಿದೆ ಯಾಕೆ ನಾವು ಅಕೌಂಟೇಬಲ್ ಮಾಡಬಾರ್ದು ಅವ್ರನ್ನ ಅನ್ನೋ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂದ್ರೆ ಈಗ ನಾವು ಅವ್ರನ್ನ ಹೇಳಿದ್ರೆ ನಮ್ಗೆ ಯಾಕೆ ಸ್ಟೇಟ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇಲ್ಲ ನಾವು ಎಲ್ಲಿ ಫೇಲ್ ಆಗ್ತಿದ್ವಿ ಆಮೇಲೆ ಟೈಮ್ ಓನ್ ಗ್ರೀವೇನ್ಸ್ ರೀಯರ್ ಸಿಸ್ಟಮ್ ಏನಿರ್ಬೇಕು ಅದ್ಯಾಕಿಲ್ಲ ಕಾಂಪನ್ಸೇಷನ್ ಕೂಡ ಕೊಡ್ತಿಲ್ಲ ಆಮೇಲೆ ನೋಡ್ರಿ ಯಾರು ಫ್ಯಾಮಿಲೀಸ್ ತೀರ್ಕೊಂಡಿರ್ತಾರಲ್ಲ ಅವ್ರಿಗೆ ಜಸ್ಟಿಸ್ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಲೀಗಲ್ ಸಿಸ್ಟಮ್ ಏನಿದೆ ಅಲ್ಲ ಅದ್ಯಾಕೆ ಫೇಲ್ ಆಗಿದೆ ಅಂತ ಕ್ವಶನ್ ಅನ್ನ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಬಿಹಾರದಲ್ಲಿ ಒಂದು ಆರ್ಗನೈಜೇಷನ್ ಮಾಡ್ತಾರೆ ಯಾರಪ್ಪ ಅಂದ್ರೆ ಸಿವಿಲ್ ಸೊಸೈಟಿ ಆರ್ಗನೈಜೇಷನ್ ಮಾಡ್ತಾರೆ ಅವ್ರ ಅದ್ರಲ್ಲಿ ಏನ್ ಹೇಳ್ತಾರಂದ್ರೆ ಈ ಪಟ್ನಾದಲ್ಲಿ ಯಾರೆಲ್ಲ ಫ್ಯಾಮಿಲಿಗಳು ವಿಸಲ್ ಬ್ಲೋವರ್ ಒಳಗೆ ತೀರ್ಕೊಂಡಿದಾರಲ್ಲ ಅವ್ರನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಏ ಆಮೇಲೆ ಏನಪ್ಪಾ ಅಂದ್ರೆ ಅವ್ರ ಮುಂದೆ ಕೆಲಸ ಮಾಡ್ತಾ ಹೋಗ್ತಾರೆ ಏನಂದ್ರೆ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಏನಿದೆಯಲ್ಲ ಅದನ್ನ ಮಾಡ್ರಿ ಇನ್ನೂ ಎಕ್ಸ್ಪೋಸ್ ಮಾಡ್ರಿ ರಿಯಾಲಿಟೀಸ್ನಂತ ಹೇಳ್ತಾ ಹೋಗ್ತಾರೆ ಅಂದ್ರೆ ಈ ಆಕ್ಟಿವಿಸ್ಟ್ ಯಾರೆಲ್ಲ ತಿರ್ಕೊಂಡಿದ್ರಲ್ಲ ಅವ್ರೇನ್ ವಿಶಲ್ ಬ್ಲೋರ್ ಆಗಿ ಕೆಲಸ ಮಾಡಿದ್ರಲ್ಲ ಅವರು ಯಾವ್ದ್ರ ಮೇಲೆ ಕೆಲಸ ಮಾಡಿದ್ರಪ್ಪ ಅಂದ್ರೆ ಪಬ್ಲಿಕ್ ಇಂಪಾರ್ಟೆನ್ಸ್ ಮತ್ತೆ ಇಂಟ್ರೆಸ್ಟ್ ಮೇಲೆ ಕೆಲಸ ಮಾಡಿದ್ರು ಅವರು ಎಕ್ಸ್ಪೋಸಿಂಗ್ ಈ ಗೌರ್ಮೆಂಟ್ ಕಾರ್ಯಕ್ರಮದಲ್ಲಿ ಅಥವಾ ಗೌರ್ಮೆಂಟ್ ಕೆಲ್ಸದಲ್ಲಿ ಏನ್ ಇರೇಗ್ಯುಲಾರಿಟೀಸ್ ಇದೆ ಅದನ್ನ ಎಕ್ಸ್ಪೋಸ್ ಮಾಡಿದ್ರು ಆಮೇಲೆ ಏನ್ ಕರಪ್ಷನ್ ಇದೆ ಭ್ರಷ್ಟಾಚಾರ ಅದನ್ನ ಎಕ್ಸ್ಪೋಸ್ ಮಾಡಿದ್ರು ಜೊತೆಗೆ ಟ್ರಾನ್ಸ್ಪರೆನ್ಸಿ ತರಕ್ಕೆ ತುಂಬಾ ಕೆಲಸ ಮಾಡಿದ್ರು ಎಸ್ಪೆಷಲಿ ಯಾವ್ದ್ರೊಳಗಪ್ಪಾ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರಬಹುದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಒಳಗಿರಬಹುದು ಅಂಗನವಾಡಿ ಸೆಂಟರ್ಸ್ ಒಳಗಿರ್ಬೋದು ಹೌಸಿಂಗ್ ಸ್ಕೀಮ್ಸ್ ಒಳಗಿರಬಹುದು ಇಲ್ಲಿಗಲಿ ಆಪರೇಟಿಂಗ್ ಹೆಲ್ತ್ ಕ್ಲಿನಿಕ್ಸ್ ಇರ್ಬೋದು ಮತ್ತೆ ಮಾಡಿದಂತ ಆರ್ ಟಿ ಆಕ್ಟಿವಿಸ್ಟ್ ಕೊಂದಿದಾರಲ್ಲ ಅಂತ ಫ್ಯಾಮಿಲೀಸ್ನ ಡಿಸ್ಕ್ಲೋಸ್ ಮಾಡಿದ್ದಾರೆ ಆಮೇಲೆ ನೋಡ್ರಿ ಅಂದ್ರೆ ನೆಕ್ಸ್ಟ್ ಏನ್ ರಿಕ್ವೆಸ್ಟ್ ಮಾಡ್ತಿದ್ರ ಅಂದ್ರೆ ಈ ಇನ್ಫಾರ್ಮೇಶನ್ ಏನ್ ಇವ್ರು ಆರ್ ಟಿ ಆಕ್ಟಿವಿಸ್ಟ್ ಕಲೆಕ್ಟ್ ಮಾಡ್ತಾರಲ್ಲ ಅದನ್ನ ಪಬ್ಲಿಕ್ ಮಾಡ್ರಿ ಯಾಕಂದ್ರೆ ಈಗೇನ್ ಆರ್ ಆಕ್ಟಿವಿಸ್ಟ್ ರಿಕ್ವ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟೇನು ಇನ್ಫಾರ್ಮೇಶನ್ ಅನ್ನ ಪಡೆದಿರ್ತಾರಲ್ಲ ಅದ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ಅದನ್ನ ಪಬ್ಲಿಕ್ ಮಾಡ್ರಿ ಅಂತ ಹೇಳಿದರೆ ಅದು ಕೂಡ ನೋಡ್ರಿ ಸೆಕ್ಷನ್ ಫೋರ್ ಆಫ್ ದ ಆರ್ ಟಿ ಆಕ್ಟ್ ಒಳಗೆ ನೀವು ಅದನ್ನ ಪಬ್ಲಿಕ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಫ್ಯಾಮಿಲಿ ಮೆಂಬರ್ ಕೂಡ ಕ್ವಶನ್ಸ್ ಕೇಳಿದ್ದಾರೆ ಏನಂದ್ರೆ ಯಾಕೆ ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೋತಿಲ್ಲ ನಮ್ಗೆ ಯಾಕೆ ಇನ್ನು ಕೂಡ ನ್ಯಾಯವನ್ನ ಒದಗಿಸ್ಕೊಡ್ತಿಲ್ಲ ಪ್ರತಿಯೊಂದು ಮರ್ಡರ್ ಆದ ಕೂಡ ಯಾಕೆ ನೀವು ನಮಗೆ ನ್ಯಾಯವನ್ನ ಒದಗಿಸ್ಕೊಡ್ತಿಲ್ಲ ಇನ್ನು ಎಷ್ಟು ಜನದ ಪ್ರಾಣ ಹೋಗ್ಬೇಕಂತ ಅವರು ಕ್ವಶನ್ಸ್ ಅನ್ನ ಕೇಳಿದಾರೆ ಸೊ ನೋಡ್ರಿ ಈ ವಿಸಲ್ ಬ್ಲೋರ್ ಇದಾರಾ ಅವ್ರು ಏನ್ ಮಾಡ್ತಿದಾರ ಅಂದ್ರೆ ಅವರು ತಮ್ಮ ಬೇಸಿಕ್ ಡ್ಯೂಟಿಯನ್ನ ಮಾಡ್ತಿದ್ದಾರೆ ತಮ್ಮ ಕರ್ತವ್ಯ ಏನು ಮಾಡ್ತಿದ್ರೆ ಯಾಕಂದ್ರೆ ಪಬ್ಲಿಕ್ ವಿಜಿಲೆನ್ಸ್ ಸಿಸ್ಟಮ್ ಇರ್ಲಿಲ್ಲ ಅಂದ್ರೆ ಸೊ ನೋಡ್ರಿ ವಿಜಿಲೆನ್ಸ್ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಎಚ್ಚರಿಕೆ ಸೊ ಈ ಪಬ್ಲಿಕ್ ಎಚ್ಚರಿಕೆ ಅಥವಾ ಇದೇನಾಗದಪ್ಪಾ ಅಂದ್ರೆ ನಾವು ಸರ್ಕಾರಿ ಕೆಲಸ ಕರೆಕ್ಟ್ ಆಗಿ ಅಂತ ಚೆಕ್ ಮಾಡಲಿಲ್ಲ ಅಂದ್ರೆ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ ವಿಜಿಲೆನ್ಸ್ ಸಿಸ್ಟಮ್ನ ಇನ್ನೂ ಜಾಸ್ತಿ ಮಾಡ್ರಿ ಅವ್ರಿಗೆ ಎನ್ಕರೇಜ್ ಮಾಡ್ರಿ ಆಕ್ಷನ್ ಅನ್ನ ತಗೋರಿ ಅಂತ ಹೇಳಿದ್ದಾರೆ ಜೊತೆಗೆ ನೋಡ್ರಿ ಆರ್ ಟಿ ಯೂಸರ್ಸ್ ಯಾರಿದಾರಲ್ಲ ಅವ್ರ ಫ್ಯಾಮಿಲೀಸ್ಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಎಸ್ಪೆಷಲಿ ಬಿಹಾರ್ ಮತ್ತೆ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾರೆಲ್ಲ ತೀರ್ಕೊಂಡಿರ್ತಾರಲ್ಲ ಅಂತ ಆಕ್ಟಿವಿಸ್ಟ್ ಗೆ ಆರ್ ಐ ಆಕ್ಟಿವಿಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕಾಂಪನ್ಸೇಷನ್ ಕೊಡೋದ್ರ ಜೊತೆಗೆ ಅವರಿಗೆ ನೀವು ಕೇಸ್ನ ಹೋರಾಡಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಲೀಗಲ್ ಆಗಿ ಸಪೋರ್ಟ್ ಅನ್ನ ಮಾಡಬೇಕಂತ ಗವರ್ಮೆಂಟ್ ಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ನೋಡ್ರಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾಕೆ ಈ ಇನ್ನು ಇದು ಆಗಿಲ್ಲ ಅಂದ್ರೆ ಈಗ ಪೊಲೀಸ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ ಜೊತೆಗೆ ಸರ್ಕಾರ ಕೂಡಿ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗಿನ್ನೂ ಕೂಡ ಜಸ್ಟಿಸ್ ಅನ್ನ ಕೊಡಕಾಗ್ತಿಲ್ಲ ಜಸ್ಟಿಸ್ ಅನ್ನ ಡಿನೈ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಸೊ ಈಗ ಇವ್ರನ್ನೆಲ್ಲ ಕಾಪಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಒಂದು ಹೊಸ ಫ್ರೇಮ್ ವರ್ಕ್ ಬೇಕಾಗಿದೆ ಅಂತ ಆ ತರ ಹೇಳ್ತಿದ್ದಾರೆ ಯಾವ ತರನಾದಂತ ಹೊಸ ಫ್ರೇಮ್ ವರ್ಕ್ ಅಪ್ಪ ಅಂದ್ರೆ ಸೊ ನೋಡ್ರಿ ಅದರಲ್ಲಿ ಮೂರು ಕಂಡೀಷನ್ಸ್ ನ ಅವರು ಹೇಳ್ತಿದ್ದಾರೆ ಸೊ ಆ ಫ್ರೇಮ್ ವರ್ಕ್ ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಫಸ್ಟ್ ಆ ಫ್ರೇಮ್ ವರ್ಕ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ನಾವು ಆರ್ ಟಿ ಆಕ್ಟಿವಿಸ್ಟ್ ಕಾಪಾಡೋದಕ್ಕೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಡಿಪೆಂಡ್ ಆಗಿದ್ವಲ್ಲ ಅದು ಕಮ್ಮಿಯಾಗಿ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೈರೆಕ್ಟ್ ಆಕ್ಷನ್ ಅನ್ನ ತಗೊಂಡು ಲಾ ಎನ್ಫೋರ್ಸ್ಮೆಂಟ್ ಅನ್ನ ಏಜೆನ್ಸಿನ ಟೈಮ್ಲಿ ಬೌಂಡ್ ಮ್ಯಾನರ್ ಅಲ್ಲಿ ಕೊಡಬೇಕು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಏನ್ ಇನ್ವೆಸ್ಟಿಗೇಷನ್ ಇದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಇನ್ ಟೈಮ್ ಏಜೆನ್ಸಿನ ಕೊಡ್ಬೇಕಂತ ಹೇಳ್ತಿದ್ದಾರೆ ಇದು ಏನೇನ್ ಮಾಡ್ಬೇಕಪ್ಪ ಅಂದ್ರೆ ಇದ್ರೊಳಗೆ ಕೆಲವೊಂದಿಷ್ಟು ಎಫರ್ಟ್ಸ್ ಇರಬೇಕು ಜೊತೆಗೆ ನೋಡ್ರಿ ಈ ಕಂಪನ್ಸೇಷನ್ ಕೊಡ್ಬೇಕಂದ್ರೆ ಯಾರು ವಿಕ್ಟಿಮ್ಸ್ ಇರ್ತಾರಲ್ಲ ಅವರು ಮನೆಗೆ ಏನ್ ಮಾಡಬೇಕಪ್ಪ ಅಂದ್ರೆ ಕಂಪನ್ಸೇಷನ್ ಅನ್ನ ಕೊಡಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಈ ಎವಿಡೆನ್ಸ್ ಕ್ಲಿಯರ್ಲಿ ಏನ್ ಹೇಳುತ್ತಲ್ಲ ಇನ್ಫಾರ್ಮೇಶನ್ ಏನ್ ಆರ್ ಟಿ ಐ ಮರ್ಡರ್ ಮಾಡಿದವ್ರು ರಿಕ್ವೆಸ್ಟ್ ಮಾಡಿರ್ತಾರಲ್ಲ ಅದನ್ನ ಏನ್ ಮಾಡ್ಬೇಕಾ ಅಂದ್ರೆ ಪಬ್ಲಿಕ್ಲಿ ಡಿಸ್ಕ್ಲೋಸ್ ಮಾಡಬೇಕು ಏನಂತ ಡಿಸ್ಕ್ಲೋಸ್ ಮಾಡ್ಬೇಕಾರೆ ಅಂದ್ರೆ ಅಂಡರ್ ದ ಡೊಮೇನ್ ಆಫ್ ಅಂಡರ್ ದ ಸೆಕ್ಷನ್ ಆಫ್ ಅಂಡರ್ ಸೆಕ್ಷನ್ ಫೋರ್ ಆಫ್ ಆರ್ ಟಿ ಆಕ್ಟ್ ಒಳಗ ಅದನ್ನ ಡಿಸ್ಕ್ಲೋಸ್ ಮಾಡ್ಬೇಕು ಅಂದ್ರೆ ಈಗ ಆರ್ ಟಿ ಆಕ್ಟಿವಿಸ್ಟ್ ಏನ್ ಇನ್ಫಾರ್ಮೇಶನ್ ಕೇಳಿದೆ ಯಾವ್ದಕ್ಕೋಸ್ಕರ ಅವ್ನ್ ಮರ್ಡರ್ ಆಗಿದೆ ಅನ್ನೋದನ್ನ ಪಬ್ಲಿಕ್ಲಿ ತೋರಿಸ್ಬಿಡ್ಬೇಕು ಅವಾಗ ಏನಾಗತ್ತಪ್ಪ ಅಂದ್ರೆ ಯಾರು ತಪ್ಪು ಮಾಡಿರ್ತಾರಲ್ಲ ಅವ್ರಿಗೊಂದು ಕ್ಲಿಯರ್ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸ್ಟೇಟ್ ಗವರ್ಮೆಂಟ್ ಇದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ಸ್ಟ್ಯೂಷನಲ್ ಪ್ರೊಆಕ್ಟಿವ್ ಡಿಸ್ಕ್ಲೋಸರ್ಸ್ ನ ತಗೋಬೇಕಂತ ಹೇಳಿದ್ದಾರೆ ಹಾಗಾದ್ರೆ ಇದು ಫಾಸಿಬಲ್ ಇದೆಯಾ ಅಂತ ಕೇಳಿದ್ರೆ ಫಾಸಿಬಲ್ ಇದೆ ಯಾಕಂದ್ರೆ ಆಲ್ರೆಡಿ ಎರಡು ರಾಜ್ಯ ಸರ್ಕಾರಗಳು ಈ ತರದ ಕೆಲಸಗಳನ್ನ ಮಾಡ್ತಿದೆ ಯಾವ್ದಪ್ಪ ಅಂದ್ರೆ ಫಸ್ಟ್ ನೋಡ್ರಿ ರಾಜಸ್ಥಾನ್ದವರು ಅವರು ಕೂಡ ಈ ತರದ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡ್ತಿದ್ರೆ ಯಾವ ಪೋರ್ಟಲ್ ಒಳಗಡೆ ಅಂದ್ರೆ ಜನ್ ಸೂಚನಾ ಜನ್ ಸೂಚನಾ ಅನ್ನೋ ಒಂದು ಪೋರ್ಟಲ್ ಅಲ್ಲಿ ಅವರೆಲ್ಲ ಇದನ್ನ ಡಿಸ್ಕ್ಲೋಸ್ ಮಾಡ್ತಿದ್ರೆ ನೆಕ್ಸ್ಟ್ ನಮ್ಮ ಕರ್ನಾಟಕ ಗವರ್ಮೆಂಟ್ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಮಾಹಿತಿ ಕಣಜ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಏನಪ್ಪಾ ಅಂದ್ರೆ ಈ ತರದ ಇನ್ಫಾರ್ಮೇಶನ್ ಅನ್ನ ಕೊಡ್ತಿದೆ ಅಂದ್ರೆ ಯಾಕೆ ಆರ್ ಆರ್ಟಿಐ ಆಕ್ಟಿವಿಸ್ಟ್ ಅನ್ನ ಹೊಡೆದ್ರು ಏನ್ ತಪ್ಪು ಮಾಡಿದ್ರು ಅಥವಾ ಆ ಕೊಲೆ ಮಾಡಿದಂತವ್ರು ಏನ್ ತಪ್ಪು ಮಾಡಿದ್ರು ಅನ್ನೋದನ್ನ ಮಾಹಿತಿ ಕಣಜದೊಳಗೆ ಲಭ್ಯವಾಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ ಮೂರನೇ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಈಗ ಏನೇನು ಆರ್ ಟಿ ಐ ಆಕ್ಟಿವಿಸ್ಟ್ ಏನ್ ಥ್ರೆಟ್ಸ್ ಬರುತ್ತೆ ಅಥವಾ ಅವ್ರಿಗೆ ಏನ್ ಅಟ್ಯಾಕ್ಸ್ ಮಾಡ್ತಾರೆ ಕ್ಲಿಕ್ ಮಾಡ್ತಾರಲ್ಲ ಅಂತ ಟೈಮಲ್ಲಿ ಏನಪ್ಪ ಅಂದ್ರೆ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಇಮಿಡಿಯೇಟ್ಲಿ ಏನ್ ಮಾಡ್ಬೇಕಂದ್ರೆ ಪಬ್ಲಿಕ್ ಅಥಾರಿಟೀಸ್ ಗೆ ಹೇಳ್ಬೇಕು ಏನಪ್ಪ ಅಂದ್ರೆ ನೀವು ಏನೇನು ಆರ್ ಟಿ ಆಕ್ಟಿವಿಸ್ಟ್ ಕ್ವಶನ್ಸ್ ಅನ್ನ ಕೇಳಿದ ಅದಕ್ಕೆ ಆನ್ಸರ್ ಕೊಟ್ಟಿದರಲ್ಲ ಅದನ್ನ ನೀವೇನ್ ಮಾಡ್ರಿ ಪಬ್ಲಿಕ್ ಆಗಿ ಡಿಸ್ಕ್ಲೋಸ್ ಮಾಡ್ರಿ ಅಂದ್ರೆ ಆಕ್ಟಿವ್ ಆಕ್ಟಿವಿಸ್ಟ್ ಏನ್ ಆರ್ ಟಿ ಐ ಆಕ್ಟಿವಿಸ್ಟ್ ಏನ್ ಕ್ವಶ್ಚನ್ಸ್ ಅನ್ನ ಕೇಳಿದಾನೆ ಅದಕ್ಕೆ ನಿಮ್ಮಿಂದ ಏನ್ ಆನ್ಸರ್ ಬಂದಿದೆ ಯಾಕಂದ್ರೆ ಸೆಕೆಂಡ್ ಕೇಸ್ ಅಲ್ಲಿ ಏನಂದ್ರೆ ಲಿಮಿಟೆಡ್ ಯಾಕೆ ಅಂತ ಬಟ್ ಥರ್ಡ್ ಅಲ್ಲಿ ಏನಂದ್ರೆ ಕಂಪ್ಲೀಟ್ ಏನ್ ಕ್ವಶನ್ ಕೇಳಿದ್ರು ಅಂದ್ರೆ ಯಾವ ತರ ಕ್ವಶನಿಂಗ್ ಮಾಡ್ತಾ ಹೋದ್ರು ಯಾವ ತರ ಆನ್ಸರ್ನ ಕೊಡ್ತಾ ಹೋದ್ರು ಇದರಿಂದ ಯಾರು ಯಾವ ತರನಾಗದ ಆಕ್ಷನ್ ಅನ್ನ ತಗೊಂಡ್ರ ಏನಪ್ಪ ಅಂದ್ರೆ ಯಾರು ತಪ್ಪನ್ನ ಮಾಡಕ್ ಹೋಗ್ತಾರಲ್ಲ ವಿರುದ್ಧ ಏನಪ್ಪ ಅಂದ್ರೆ ಕ್ಲಿಯರ್ ಆಗಿ ಮೆಸೇಜ್ ಹೋಗುತ್ತೆ ನೆಕ್ಸ್ಟ್ ಜನ ಕೂಡ ಏನಪ್ಪ ಅಂದ್ರೆ ಅವ್ರ ವಿರುದ್ಧ ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ತರ ಮಾಡೋದ್ರಿಂದ ಯಾವುದೇ ಅಟ್ಯಾಕ್ ಆಗೋದಿಲ್ಲ ಜೊತೆಗೆ ಪಬ್ಲಿಕ್ ಸ್ಕ್ರೂಟಿನಿಟಿ ಅಂದ್ರೆ ಈ ಜನರು ಕೂಡ ಪರಿಶೀಲನೆ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ ಅಂದ್ರೆ ಎಫೆಕ್ಟಿವ್ ಲೆಜಿಸ್ಲೇಷನ್ ಬೇಕು ನಮಗೆ ಒಂದು ಎಫೆಕ್ಟಿವ್ ಲೆಜಿಸ್ಲೇಷನ್ ಬೇಕಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲೇ ಸುಪ್ರೀಂ ಕೋರ್ಟ್ ನ ಒಂದು ಬೆಂಚ್ ಆದಂತ ಜಸ್ಟಿಸ್ ಟಿ ಎಸ್ ಠಾಕೂರ್ ಆಗಿನ ಚೀಫ್ ಜಸ್ಟಿಸ್ ಠಾಕೂರ್ ಮತ್ತೆ ಎ ಕೆ ಸಿಕ್ರಿ ಅವರು ಯೂನಿಯನ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕ್ವಶನ್ ಅನ್ನ ಕೇಳಿದಾರೆ ಯಾವಾಗ ನೀವು ಇದು ಎಫೆಕ್ಟಿವ್ ಲೆಜಿಸ್ಲೇಷನ್ ಅನ್ನ ಮಾಡ್ತೀರಾ ಅಂತ ಕೇಳಿದಾರೆ ಯಾವ್ದಕ್ಕ ಅಂದ್ರೆ ಏನ್ ವಿಸಿಲ್ ಬ್ಲೋವರ್ ಪ್ರೊಟೆಕ್ಷನ್ ಆಕ್ಟ್ ಇದೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಅದಕ್ಕೆ ಯಾವಾಗ ನೀವು ಲೆಜಿಸ್ಲೇಷನ್ ಅಂದ್ರೆ ಕಾನೂನನ್ನ ಮಾಡ್ತೀರಾ ಅಂತ ಕೇಳಿದರೆ ಬಟ್ ಅನ್ಫಾರ್ಚುನೇಟ್ಲಿ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರದವರು ಯಾವುದೇ ತರನ ಅಂತ ಕಾನೂನನ್ನ ಮಾಡಿಲ್ಲ ಎತ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಟೈಮ್ ಫ್ರೇಮ್ ಅನ್ನ ಕೇಳ್ತು ಬಟ್ ಕೇಂದ್ರ ಸರ್ಕಾರ ಯಾವುದೇ ತರನ ಅಂತ ಟೈಮ್ ಫ್ರೇಮ್ ಅನ್ನ ಹೇಳಿಲ್ಲ ಎಂಟು ವರ್ಷ ಆಯ್ತು ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಬಂದು ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಆದ್ರೂ ಕೂಡ ಏನಪ್ಪ ಅಂದ್ರೆ ಯಾವುದೇ ತರನ ಕಾನೂನುಗಳು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ಸೆಂಟ್ರಲ್ ಗವರ್ಮೆಂಟ್ ಅವರು ಎತ್ತಿ ಹಚ್ಕೊಂಡು ಈ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಏನಿದೆ ಟೈಮ್ ಫ್ರೇಮ್ ಏನಿದೆ ಅಥವಾ ಏನ್ ಲೆಜಿಸ್ಲೇಷನ್ ತರಬೇಕಲ್ಲ ಅದನ್ನ ತಂದ್ರೆ ಎಷ್ಟೋ ಒಂದು ಆರ್ ಟಿ ಐ ಆಕ್ಟಿವಿಸ್ಟ್ ಏನಿದಾರಲ್ಲ ಅವರು ಪರನವನ್ನು ಉಳಿಸೋದಿರ್ಲಿ ಜೊತೆಗೆ ಅವ್ರ ಮೇಲೆ ಅಟ್ಯಾಕ್ ಆಗೋದನ್ನ ತಪ್ಪಿಸೋದ್ರ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಈ ಪಬ್ಲಿಕ್ ಸಿಸ್ಟಮ್ ಇರಬಹುದು ಅಥವಾ ನಮ್ಮ ಸಿಸ್ಟಮ್ ಅಲ್ಲಿ ಏನಪ್ಪ ಅಂದ್ರೆ ಟ್ರಾನ್ಸ್ಪರೆನ್ಸಿನ ತರಬಹುದು ಅಂತ ಹೇಳ್ತಿದ್ದಾರೆ ಸೊ ಇದು ನೋಡ್ರಿ ಕಂಪ್ಲೀಟ್ ಆರ್ಟಿಕಲ್ ಬರ್ದಂತವ್ರು ಯಾರಪ್ಪ ಅಂದ್ರೆ ಜಸ್ಟಿಸ್ ಮದನ್ ಬಿ ಲೋಕೋರ್ ಇವರು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು